ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಯನಾಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತೇನೆ. ಪ್ರಾರಂಭ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹಾಲೆಲೂಯ್ಯ ಹಾಲೆಲೂಯ್ಯ, ಸ್ತೋತ್ರ 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 ಯೇಸುವೆ. ನಮ್ಮನ್ನು ಅತಿ ಬಲವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಬಾ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ಕರ್ತನು ಸರ್ವಶಕ್ತನು ಆಗಿರುವ ನನ್ನ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ದೇವರೇ. ಹಬ್ಬ ಬೆಳಗಿನಿಂದ ದೇವರೇ ಇದುವರೆಗೂ ಸ್ವಾಮಿ ನಮ್ಮ ಸಂಗಡ ನಮ್ಮ ಜೊತೆಗಾರನಾಗಿ ದೇವರೇ ನೀವು ನಡೆಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಬ್ಬ ಈ ರೀತಿಯಾಗಿ ದೇವರೇ ಜೂ ಮೂಲಕವಾಗಿ ಸ್ವಾಮಿ ಕರ್ತನೆ ನಾವೆಲ್ಲರೂ ಕರ್ತನೆ ಒಂದಾಗಿ ಸೇರಿ ಕರ್ತನೆ ಅಪ್ಪ ನಿಮ್ಮ ವಾಕ್ಯದಲ್ಲಿ ದೇವರೇ ಆರಾಧನೆಯಲ್ಲಿ ಸ್ವಾಮಿ ಕರ್ತನೆ ನಾವೆಲ್ಲರೂ ಸೇರಿ ಬರಲು ಕರ್ತನೆ ಮಾಡಿದಂತ ನಿಮ್ಮ ಮಹಾಕೃಪೆಗಳಿಗಾಗಿ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತಾ ಇದ್ದೇವೆ ರಾಜ ಕರ್ತನೆ. ಜಾನಾಗಿರುವಂತ ಒಬ್ಬೊಬ್ಬ ನಿನ್ನ ಮಕ್ಕಳನ್ನ ದೇವರೇ ನಿಮ್ ಬಲಪಡಿಸು ಸ್ವಾಮಿ ಕರ್ತನೆ. ನಿಮ್ಮ ಕೃಪೆಯಿಂದ ತುಂಬಿಸಿರಿ ದೇವರೇ ಸ್ತೋತ್ರ ಕರ್ತನೆ. ರಾಜ ಅವರ ದೇವರೇ ಒಂದು ಅಮೂಲ್ಯವಾದ ಸಮಯವನ್ನ ದೇವರೇ ಅಪ್ಪ ನಿಮ್ಮ ವಾಕ್ಯಕ್ಕಾಗಿ ದೇವರೇ ಕೇಳುವಂತೆ ರಾಜಾನೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಇದೇ ರೀತಿಯಾಗಿ ದೇವರೇ ಅಪ್ಪ ನೀವು ಸಿದ್ಧಪಡಿಸಿರುವಂತ ದೇವರೇ ಇನ್ನು ಅನೇಕ ನಿನ್ನ ಮಕ್ಕಳು ಸ್ವಾಮಿ ಕರ್ತನೆ ಜೂಮ್ ಮೂಲಕ ಜಾಯಿನ್ ಆಗ್ಲಿಕ್ಕೆ ಆಗುವಂತೆ ದೇವರೇ ಅಪ್ಪ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಕರ್ತನೆ. ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ರಾಜ ಕರ್ತನೆ. ಕೇಳುವಂತ ಒಂದೊಂದು ವಾಕ್ಯಗಳು ಸ್ವಾಮಿ ಕರ್ತನೆ ಅಪ್ಪ ನಮ್ಮಲ್ಲಿರುವಂತ ಎಲ್ಲ ರಾಜ ಹಳೆಯ ಮುದ್ರೆ ಬೇರು ಸ್ವಭಾವಗಳನ್ನ ದೇವರೇ ಬದಲಾಯಿಸುವಂತೆ ಕೇವಲ ನಿಮ್ಮ ಸತ್ಯ ಸುವಾರ್ತೆಯನ್ನ ದೇವರೇ ನಾ ಬಲವಾಗಿ ಹಿಡಿದುಕೊಳ್ಳಲು ಸ್ವಾಮಿ ಕರ್ತನೆ. ರಾಜಾನಿ ಸಹಾಯ ಮಾಡು ಸ್ವಾಮಿ ಕರ್ತನೆ. ಪ್ರತಿ ದಿನವೂ ದೇವರೇ ಅಪ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಸುವಾರ್ಥ ಸೇವೆಯಲ್ಲಿ ದೇವರೇ ಅಪ ನಾವೆಲ್ಲರೂ ಬೆಳಿಲಿಕ್ಕಾಗುವಂತೆ ದೇವರೇ ನೀ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ರಾಜ ಕರ್ತನೆ. ಜಾನ್ ಆಗ್ತಾರುವಂತೆ ನಿನ್ನ ಮಕ್ಕಳನ್ನ ಸ್ವಾಮಿ ಕರ್ತನೆ ಅಪ್ಪ ಜಾಯಿನ್ ಆಗುವಂತೆ ಯಾವುದೇ ಎಲ್ಲ ಹಡೆ ತಡೆಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲ್ಪಡಲಿ ಸ್ವಾಮಿ ಕರ್ತನೆ. ಎಲ್ಲಾ ಸೈತಾನನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ ಕರ್ತನೆ. ರಾಜ ನಾವೆಲ್ಲರೂ ಸ್ವಾಮಿ ಕರ್ತನೆ ಅಪ್ಪ ಒಂದಾಗಿ ಸೇರಿ ದೇವರೇ ಕೆಲವು ಹಾಡುಗಳನ್ನ ಹಾಡಿ ದೇವರೇ ನಿಮ್ಮನ್ನು ಆರಾಧಿಸುವಂತೆ ನಿಮ್ಮ ನಾಮವನ್ನು ಸ್ತುತಿಸುವಂತೆ ಕರ್ತನೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ರಾಜ. ಮತ್ತೊಂದು ಆವೃತ್ತಿ ದೇವರೇ ಸೇರಿ ಬಂದಿರುವಂತೆ ಎಲ್ಲಾ ನಿನ್ನ ಮಕ್ಕಳನ್ನ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೇನೆ ರಾಜ ಕರ್ತನೆ. ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ. ಯೇಸುವಿ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹಾಡನ್ನ ಹಾಡಿಕೊಂಡು ದೇವ್ರ ನಾಮನ ನಾವು ಮಹಿಮೆ ಪಡಿಸೋಣ. ಬಲವು ನೀನೇ ಕೋಟೆ ನೀನೇ, ನೀನನ್ನ ಆಶ್ರಯವೇ, ನೀನನ್ನ ಆಶ್ರಯವೇ. ಬಲವು ನೀನೇ ಕೋಟೆ ನೀನೇ, ನೀನನ್ನ ಆಶ್ರಯವೇ, ನೀನನ್ನ ಆಶ್ರಯವೇ. ಹಾಲೆಲುಯಾ 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 ಆಮೆನ್, ಹಾಲೆಲುಯಾ ಆಮೆನ್, ಹಾಲೆಲುಯಾ ಹಾಲೆಲುಯಾ Hallelujah, Amen. Hallelujah, Amen. Aseni ne, akanshi ne, ne nanna rudaya badita, ne nanna rudaya badita. ನನ್ನ ಹೃದಯ ಬಡಿತ ಹಾಲೆಲುಯಾ 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 ಆಮೆನ್,
ದೇವ್ರನಾಮಕ ಸ್ತೋತ್ರವಾಗಲಿ. ಮತ್ತೊಂದು ಹಾಡನ್ನ ಹಾಡಿಕೊಂಡು ದೇವ್ರನಾಮನ ಮಹಿಮೆ ಪಡಿಸೋಣ. ನಾನು ಬಹಳ ಕುಗ್ಗಿದರು ದೇವರು ತಮನು ಸಂಪೂರ್ಣರು ಎಷ್ಟೇವಾದರು ಆತನು ಮೇಲೆತ್ತುವನು ಆತನ ಉಡಂಬಡಿಕೆಯ ಪ್ರಜೆನಾವು ಆತನು ಜೊತೆಗಿರುವನೆ ವ್ಯಕ್ತಿಯು ಆತನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವನು ಪ್ರತಿ ಹೆಜ್ಜೆಯಲ್ಲಿ ಯಾರು ತಡೆಯಲಾರನು ಜೀವ ದೇವ ಯಾರು ತಳ್ಳಲಾರನು ದೇವ ದೇವ ಯೇಸುವಿನ ಸುವಾದಿಯು ಸಾರಲ್ಪಡುವುದು ಆತನು ಒಡಂಬಡಿಕೆಯ ಪ್ರಜೆ ನಾವು ಪ್ರತಿ ಹೆಜ್ಜೆಯಲು ಲೋಕದ ಕಡೆವರೆಗೂ ಸುವಾದಿಯ ಸಾರೋಣ ಯಾರು ತಡೆಯ ಯಾರು ತಳ್ಳಲಾರರು ದೇವರ ವಾಕ್ಯವ ಯೇಸುವಿನ ಆತನ ಸುವಾದಿಯು ಸಾರಲ್ಪಡುವುದು ಆತನ ಒಡಂಬಡಿಕೆಯ ಪ್ರಜೆ ಪ್ರತಿ ಹೆಜ್ಜೆಯಲು ಲೋಕದ ಕಡೆವರೆಗೂ ಸುವಾದಿಯು
ಶಿಕ್ಷಣ ಪೂರ್ವಕ ಪ್ರಾರ್ಥನೆ ಮಾಡ್ತಾರೆ. ಕೃಪಾ ಸತ್ಯ ಸಂಪೂರ್ಣನಾದಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕರ್ತನೇ, ಈ ಸಂಜೆ ವೇಳೆ ಸ್ವಾಮಿ, ಈ ಸ್ವಲ್ಪ ಸಮಯ ದೇವರೇ, ನಿನ್ನನ್ನು ಆರಾಧಿಸುವುದಕ್ಕಾಗಿ ನೀನು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜ. ಕರ್ತನೇ, ನಿಜವಾಗಲೂ ನಿನ್ನನ್ನು ಆರಾಧಿಸುವುದಕ್ಕಾಗಿ ಕರ್ತನೇ ಎಷ್ಟೋ ಜನರಿಗೆ ಈ ಒಂದು ಅವಕಾಶ ಇಲ್ಲ. ನಮಗಾದರೂ ಸ್ವಾಮಿ ಈ ಸಾಯಂಕಾಲ ವೇಳೆ ನಾವು ದೂರದಲ್ಲಿದ್ದರೂ ಕೂಡ ದೇವರೇ, ನಾವು ಹೃದಯದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಂತ ನಿಮ್ಮ ಪವಿತ್ರ ನಾಮವನ್ನು ಕೊಂಡಾಡುವಂತ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಕರ್ತನೇ, ಈ ಮುಂದಿನ ಸಮಯ ನಿಮ್ಮ ವಾಕ್ಯವನ್ನ ನಿಮ್ಮ ದಾಸರು ಮಾತನಾಡುವಾಗ ಕರ್ತನೇ, ಅವರಿಗೆ ಬಾಯಿ ತುಟಿಗೆ ತುಟಿಯಾಗಿದ್ದುಕೊಂಡು ದೇವ್ರೇ ನೀನು ಮಾತನಾಡು. ನಿನ್ನ ಸ್ವರದ ಹಾಗೆ ನಿಮ್ಮ ಸೇವಕರನ್ನು ಬಳಸಿಕೊ ದೇವ್ರೇ. ಅಪ್ಪ, ಅವರ ಮೂಲಕ ನಮ್ಮೊಂದಿಗೆ ನೇರವಾಗಿ ಮಾತನಾಡು. ರಹಸ್ಯಗಳನ್ನ ಕರ್ತನೆ ಬಯಲುಪಡಿಸು. ಮುಂದಿನ ಎಲ್ಲ ಸಮಯ ನಿಮಗೊಪ್ಪಿಸ್ತೇವೆ. ನಮ್ಮೆಲ್ಲರನ್ನ ನಿನ್ನ ನಾಯಕತ್ವದ ನಡೆಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳೋಣ. ಕಳೆದ ವಾರ ಅಂದ್ರೆ ಕಳೆದ ಕ್ಲಾಸ್ ತನಕನು ನಾವು ಮೋಶೆಯ ಬಗ್ಗೆ, ಯೋಸೆಫನ್ ಬಗ್ಗೆ ತಿಳ್ಕೊಂಡ್ವಿ. ಯೋಸೆಫನು ಯಾರು, ಏನು, ದೇವರು ಅವನನ್ನ ಯಾವ ರೀತಿ ಆರಿಸ್ಕೊಂಡ್ರು ಎಂಬುದಾಗಿ ನಾವು ಎಲ್ಲವನ್ನ ತುಂಬಾ ಕೂಲಂಕುಷವಾಗಿ ನೋಡಿ. ಇವತ್ತು ನಾವು ಮೋಶೆಯ ಬಗ್ಗೆ ನೋಡೋಣ. ಇವತ್ತಿನಿಂದ ಒಂದು ಮೂರು ನಾಲ್ಕು ಕ್ಲಾಸ್ಗಳು ಮೋಶೆಯ ಜೀವನ ಚರಿತ್ರೆಯನ್ನ ತುಂಬಾ ಸ್ಪಷ್ಟವಾಗಿ ತಿಳ್ಕೊಳ್ಳುವವರಾಗಿದ್ದೇವೆ. ಮೊದಲಿಂದಲೂ ಯಾವ್ಯಾವ ರೀತಿಯಲ್ಲಿ ದೇವರು ಕಾರ್ಯ ಮಾಡಿದ್ರು, ಮೋಶೆಯನ್ನ ಯಾವ ರೀತಿ ಆರಿಸ್ಕೊಂಡ್ರು, ಮೋಶೆಯ ಮೂಲಕ ದೇವರು ಏನ್ ಮಾಡಿದ್ರು ಎಂಬುದಾಗಿ, ಏಳು ಜನ ಉಳಿದವರು, ಏಳು ಜನರಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನಾವೀಗಾಗಲೇ ನೋಡಿದ್ವಿ. ಈಗ ಎರಡನೇ ಮುಖ್ಯ ವ್ಯಕ್ತಿ ಬೈಬಲ್ ಅಲ್ಲಿ ಮೋಶೆ ಅಂತ. ಹಾಗಾಗಿ ಮೋಶೆಯ ಒಡಂಬಡಿಕೆಯ ಯಾತ್ರೆ ಎಂಬುದಾಗಿ ನಾವು ನೋಡ್ತೇವೆ. ಮೋಶೆ ಒಡಂಬಡಿಕೆಯ ಯಾತ್ರೆ ಇದು ಉಪನ್ಯಾಸ ಒಂದು. ಮೊದಲನೇ ಭಾಗವಾಗಿ ನಾವು ಮೋಶೆಯ ಜನನದ ಬಗ್ಗೆ ನೋಡೋಣ. ಮೋಶೆಯ ಜನನ ಹೇಗಾಯ್ತು ಎಂಬುದಾಗಿ ನೋಡೋದ. ವಚನ ವಿಮೋಚನ ಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಹತ್ತನೇ ವಾಕ್ಯವನ್ನ ನಾವು ನೋಡುವವರಾಗಿರೋಣ. ವಿಮೋಚನ ಕಾಂಡ ಎರಡು ಒಂದರಿಂದ ಹತ್ತು. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು, ಅದು ಚೆಲುವಾದ ಕೂಸೆಂದು ತಿಳಿದು ಮೂರು ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬೂ ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫಾರ್ವನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫಾರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು ಫಾರೋಹನ ಕುಮಾರ್ತೆ
ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫಾರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನು ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫಾರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಎಂಬುದಾಗಿ ನಾನು ನೋಡ್ತೇನೆ. ಸೊ ಮೋಶೆಯ ಒಂದು ಜನನ ಹೇಗಾಯಿತು ಎಂಬುದಾಗಿ ನಾವು ನೋಡ್ತಾ ಇರೋದು ವಿಮೋಚನ ಕಾಂಡದಲ್ಲಿ 2nd chapter ಮೋಶೆ ಹುಟ್ಟತಾ ಇದ್ದಾನೆ. ಆದ್ರೆ 1nd chapter ಏನ್ ನಡೀತು ಅಂತ ನಮಗೆ ಇಲ್ಲಿ ನೋಡಿಲ್ಲ. ಏನ್ ನಡೀತು 1nd chapter ಏನ್ ನಡೀತು ಅನ್ನೋದನ್ನ ನಾವು ನೋಡೋಣ ಮೊದಲು. ಆಮೇಲೆ ಎಂತ ಸ್ಥಿತಿಯಲ್ಲಿ ಮೋಶೆ ಹುಟ್ಟುತ್ತಾನೆ, ಅವನ ಹುಟ್ಟುವಾಗ ಅವನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಆಮೇಲೆ ನೋಡ. ಸೊ ಮೊದಲನೇ ಮುಖ್ಯ ಪಾಯಿಂಟ್ ಬಂದು ಅವರು ಯೋಸೆಫನನ್ನು ಮರೆತು ಹೋದ ಕಾಲವು ಬಂತು ಅಂತ. ಯಾರು ಯೋಸೆಫನನ್ನ ಮರೆತು ಹೋದರು? 1nd chapter ನಾವು ನೋಡುವಾಗ ಮೋಶೆನ ಪ್ರತಿಯೊಬ್ಬರು ಮರ್ತೋಗಿದ್ರು. ಇಸ್ರಾಯೇಲ್ಯರು ಮಾತ್ರ ಅಲ್ಲ, ಫಾರೋಹನು ಕೂಡ. ಇಲ್ಲಿ 1nd point ನೋಡ್ತೀವಿ, ಯೋಸೆಫನನ್ನು ಅರಿಯದ ಬೇರೊಬ್ಬ ಹೊಸ ಅರಸನು ಐಗುಪ್ತ ದೇಶಕ್ಕೆ ಆಳ್ವಿಕೆಗೆ ಬಂದನು ಅಂತ. ಫಾರೋ ಅಂತ ಎಲ್ಲಾ ಕಡೆ ಇರುತ್ತೆ. ಐಗುಪ್ತ ದೇಶದ ಅರಸನ ಹೆಸರು ಫಾರೋ ಅಂತ ಹೇಳಿ, ಯಾರೇ ರಾಜನಾದ್ರೂ ಕೂಡ ಅವನ ಹೆಸರು ಫಾರೋ ಅಂತಾನೆ. ಯೋಸೆಫನ ಕಾಲದಲ್ಲಿ ಇದ್ದದ್ದು ಅದೇ ಫಾರೋ. ಯೋಸೆಫನು ಸತ್ತ ಮೇಲೆ ಆ ಫಾರೋನು ಸತ್ತೋಗಿರ್ತಾನೆ, ಮತ್ತೆ ಬೇರೊಬ್ಬ ಫಾರೋ ರಾಜನಾಗಿರ್ತಾನೆ. ಸೊ ಯಾರೇ ರಾಜನಾದ್ರೂ ಕೂಡ ಅವನ ಹೆಸರು ಫಾರೋ ಅಂತಾನೆ ಇಟ್ಕೋಬೇಕು. ಹಾಗಾಗಿ ಕೆಲವ್ರಿಗೆ ಒಂದು ವೇಳೆ ಕನ್ಫ್ಯೂಸ್ ಆಗ್ಬೋದು, ರಾಜರು ಆ ಕಾಲದಲ್ಲಿ ಇದ್ದ ರಾಜನು ಮತ್ತೆ ಫಾರೋ ಇದ್ನ ಇನ್ನೂ ಇದ್ನ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ರೋಮನ್ ಕ್ಯಾಥಲಿಕ್ ಸಭೆಗಳಿಗೆ ದೊಡ್ಡವ್ರು ಯಾರು ಅಂದ್ರೆ ಪೋಪ್. ಆ ಪೋಪ್ ಎಲ್ಲಿರ್ತಾರೆ ಅಂದ್ರೆ ರೋಮ್ ಅಲ್ಲಿ ಇರ್ತಾನೆ. ವ್ಯಾಟಿಕನ್ ಸಿಟಿ ಅಂತ ಹೇಳ್ತಾರೆ. ಆ ವ್ಯಾಟಿಕನ್ ಸಿಟಿ ಅನ್ನೋದು ಒಂದು ಕಂಟ್ರಿ, ಒಂದು ದೇಶ. ಬರೀ 2 kilometers ಅಷ್ಟೇ ಇದೆ ಆ ದೇಶ. ತುಂಬಾ ಚಿಕ್ಕ ದೇಶ, ಅಲ್ಲಿ ಯಾರು ಹೋಗಿ ಇರೋದಕ್ಕೆ ಆಗೋದಿಲ್ಲ. ಪೋಪ್ ಮಾತ್ರ ಇರ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಮತ್ತೆ ಚರ್ಚ್ಗಳಿದೆ, ಒಂದು ದೊಡ್ಡ ಚರ್ಚ್ ಇದೆ, ಅಲ್ಲಿ ಕೂಟಗಳೆಲ್ಲ ಇಡ್ತಾರೆ. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೇ ಆ ಪೋಪ್ ಸ್ಥಾನಕ್ಕೆ ಹೋದ್ರು ಅವ್ರ ಹೆಸರು ಪೋಪ್ ಅಂತಾನೆ ಇರುತ್ತೆ, ವಿನಃ ಅವ್ರ ಅಸಲಿ ಹೆಸರು ಇರೋದಿಲ್ಲ ಅಂತ ಹೇಳಿ. ಹಾಗೆ ಯೋಸೆಫನನ್ನ ಅರಿಯದ ಅಂದ್ರೆ, ಯೋಸೆಫನು ಯಾರು ಏನು, ಅವನು ಸರ್ವಾಧಿಕಾರಿಯಾಗಿ ಹೇಗೆ ಐಗುಪ್ತ ದೇಶವನ್ನೆಲ್ಲ ರಕ್ಷಣೆ ಮಾಡಿದ. 7 years ತುಂಬಾ ಬರ ಇರುವಂತಹ ಬರಗಾಲದಲ್ಲಿ ಇಡೀ ಐಗುಪ್ತ ದೇಶವನ್ನ ಮಾತ್ರವಲ್ಲದೆ ಇಡೀ ಪ್ರಪಂಚಕ್ಕೇನೆ ಆಹಾರ ಕೊಟ್ಟಂತಹ, ದವಸ ಧಾನ್ಯಗಳ ಕೊಟ್ಟಂತಹ ಒಬ್ಬ ವ್ಯಕ್ತಿ ಯೋಸೆಫ. ಸೊ ಅಂತ ಒಬ್ಬ ವ್ಯಕ್ತಿನ ರಾಜನಾಗುವವನಿಗೆ ಗೊತ್ತಿಲ್ಲ ಅಂದ್ರೆ ಅದು ವಿಪರ್ಯಾಸ ಅಲ್ವಾ? ಶ್ರೇಷ್ಠವಾದ ವ್ಯಕ್ತಿಗಳನ್ನ ನಾವು ನೆನಪಿಟ್ಕೊಂಡಿದ್ದೀವಿ, ಈಗಲೂ ಕೂಡ ನೆನಪಿಟ್ಕೊಂಡಿದ್ದೀವಿ. ನಮ್ಮ ದೇಶಕ್ಕಾಗಿ ಯಾರು ಹೋರಾಡಿದ್ರು, ನಮ್ಮ ದೇಶವನ್ನು ಯಾರೆಲ್ಲ ರಕ್ಷಣೆ ಮಾಡಿದ್ರು, ಕಾಪಾಡಿದ್ರು, ಅವ್ರ ಹೆಸರುಗಳನ್ನ ಈಗಲೂ ನೆನ್ಪಿಟ್ಕೊತೀವಿ. ಅವ್ರನ್ನ ಪೂಜೆ ಮಾಡ್ತಿದ್ದಾರೆ ಅನೇಕರು. ಯೋಸೆಫನಂತ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಆಹಾರ ಕೊಟ್ಟು 7 years ಪೋಷಣೆ ಮಾಡಿದಂತ ಒಬ್ಬ ವ್ಯಕ್ತಿನ ಮರ್ತೋಗ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅದು ವಿಪರ್ಯಾಸ. ವಿಮೋಚನಕಾಂಡ 1:8 ನಾವು ನೋಡ್ತೇವೆ, ತರುವಾಯ ಯೋಸೆಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು ಅಂತ ಹೇಳಿ. ಸೊ ಏನೇ ಮಾಡಿದ್ರು ಕೂಡ ನಾನು ಹೇಳ್ತೀನಿ, ದೇವರ ಉದ್ದೇಶ ಇರುತ್ತೆ ಅಂತ.
ದೇವರ ಮಕ್ಕಳಿಗೋಸ್ಕರ ದೇವರ ಉದ್ದೇಶ ಇದ್ದೇ ಇರುತ್ತೆ. ಸೈತಾನನು ದೇವರನ್ನ ಅಂದ್ರೆ ದೇವರ ಮಕ್ಕಳನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಯಾವಾಗ್ಲೂ ಕೂಡ. ಆದ್ರೆ ಸೈತಾನ್ ತೆಗೆಯೋ ಗುಂಡಿಯಲ್ಲಿ ಅವನೇ ಬೀಳ್ತಾನೆ ವಿನಃ ದೇವರ ಮಕ್ಕಳಲ್ಲ. ದೇವರ ಆಲೋಚನೆ ಎಂದಿಗೂ ವಿಫಲವಾಗೋದಿಲ್ಲ. ಎರಡನೇ ವಿಷಯ ನೋಡ್ತೀವಿ. ಇಸ್ರಾಯೇಲರು ಐಗುಪ್ತರಿಗಿಂತ ಬಹಳವಾಗಿಯೂ ಮತ್ತು ಬಲವಾಗಿಯೂ ಹೆಚ್ಚಿದರು ಎಂಬುದು. ಎಲ್ಲಿ ಇಸ್ರಾಯೇಲರು ಇರೋದು? ಐಗುಪ್ತ ದೇಶದಲ್ಲಿ. ಎಷ್ಟು ಜನ ಹೋಗಿದ್ರು ಅವರು? ವಿಮೋಚನಾ ಕಾಂಡದಲ್ಲಿ ಒಂದನೇ ಅಧ್ಯಾಯ ಒಂದರಿಂದ ಮೂರ್ನಾಲ್ಕು ವಚನಗಳ ತನಕ ನಾವು ನೋಡಿದ್ರೆ ಯಾಕೋಬನು ಮತ್ತೆ ಅವನ ಜೊತೆಯಲ್ಲಿ ಒಟ್ಟು ಹೋಗುವಂತ ಜನರು 70 ಜನ. ಯೋಸೆಫನನ್ನ ಸೇರಿಸ್ಕೊಂಡು 70 ಜನ ಮಾತ್ರನೇ ಐಗುಪ್ತದಿಂದ ಇಸ್ರಾಯೇಲಿಂದ ಐಗುಪ್ತ ದೇಶಕ್ಕೆ ಹೋಗುವಂಥದ್ದು. ಆ ಐಗುಪ್ತದಲ್ಲಿದ್ದಂಥ ಇಸ್ರಾಯೇಲರ ಸಂಖ್ಯೆ ಐಗುಪ್ತರಿಗಿಂತ ಜಾಸ್ತಿ ಆಗೋದಕ್ಕೆ ಶುರು ಮಾಡ್ತು. ಅದನ್ನೇ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ವಿಮೋಚನೆ ಕಾಂಡ 8:1-10 ನಾವು ನೋಡೋದಾದ್ರೆ, ತರುವಾಯ ಯೋಸೆಫನನ್ನು ಅರಿಯಾದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿ ಇರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ, ಅದು ಅವರ ಭಯ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು, ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು. ಈಗ ಅವರು ಜನಸಂಖ್ಯೆಯಲ್ಲೂ ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಬಲದಲ್ಲಿಯೂ ಕೂಡ ಜಾಸ್ತಿ ಬಲಶಾಲಿಗಳಾಗ್ತಾ ಇದ್ದಾರೆ. ಇವರೇ ನಮ್ಮ ವಿರುದ್ಧವಾಗಿ ತಿರುಗಿ ಬಿದ್ರೆ ಏನ್ ಮಾಡೋದು? ಇಲ್ಲ ಯಾರಾದ್ರೂ ಬೇರೆ ಶತ್ರುಗಳು ನಮ್ಮ ಮೇಲೆ ಬಂದಾಗ, ಇಸ್ರಾಯೇಲರು ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ರೆ ಏನ್ ಮಾಡೋದು? ಹಾಗಾಗಿ ಇವರು ಇವರ ಜನಸಂಖ್ಯೆ ಹೆಚ್ಚಾಗದ ಹಾಗೆ ನಾವು ಏನಾದ್ರೂ ಒಂದು ಉಪಾಯ ಮಾಡಬೇಕು ಅಂತ. ಇದೆಲ್ಲ ಮೋಶೆ ಅಂದ್ರೆ ಯೋಸೆಫನು ಸತ್ತ ಮೇಲೆ ಮೋಶೆ ಹುಟ್ಟುವುದಕ್ಕೆ ಮಧ್ಯದಲ್ಲಿ ನಡೀತಾ ಇರುವಂತ ಘಟನೆಗಳು. ಮೂರನೇದಾಗಿ ನಾವು ನೋಡ್ತೇವೆ, ಹೊಸ ಅರಸನು ಇಸ್ರಾಯೇಲ್ಯರನ್ನು ದಾಸರಾಗಿ ಮಾಡಿ ಎಲ್ಲಾ ತರದ ಕಠಿಣ ಕೆಲಸಗಳನ್ನು ಮಾಡಲು ಕೊಟ್ಟನು ಎಂಬುದಾಗಿ. ಇಸ್ರಾಯೇಲರು ದಾಸರಾಗಿರ್ಲಿಲ್ಲ ಯೋಸೆಫನ ಕಾಲದಲ್ಲಿ. ಯೋಸೆಫನ ಜೊತೆ ಇಸ್ರಾಯೇಲರೆಲ್ಲರೂ ಕೂಡ ಆಳ್ವಿಕೆ ಮಾಡುವರಾದರು. ಶ್ರೇಷ್ಠವಾದ ಹೆಸರಿತ್ತು, ಸ್ಥಾನಮಾನ ಇತ್ತು ಇಸ್ರಾಯೇಲರಿಗೆ. ಆದ್ರೆ ಅವನು ಸತ್ತ ಮೇಲೆ ಇಸ್ರಾಯೇಲರು ಫಾರೋಹನಿಂದ ಮತ್ತೆ ದಾಸರಾಗಿ ಮಾಡಲ್ಪಟ್ರು ಎಂಬುದಾಗಿ ನಾವು ನೋಡ್ತೀವಿ. ವಿಮೋಚನೆ ಕಾಂಡ 1:1-14 ತನಕ ನಾವು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ನಾವು 12 ನೋಡೋಣ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು, ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ, ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ, ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲಾ ಸೇವೆಯೂ ಬಹು ಕಠೋರವಾಗಿತ್ತು ಎಂಬುದಾಗಿ ನೋಡಿದ್ರು. ಅಂದ್ರೆ ಎಷ್ಟೊಂದು ಕಠಿಣವಾದ ಕೆಲಸ ಯಾರಿಗೆ ಕೊಡ್ತಾ ಇರೋದು? ಇಸ್ರಾಯೇಲರಿಗೆ. ಇಡೀ ದೇಶ ಪ್ರಪಂಚವನ್ನು ರಕ್ಷಣೆ ಮಾಡಿದಂತ ಯೋಸೆಫನ ಜನರಿಗೆ ಇಷ್ಟೊಂದು ಕಠಿಣವಾದ ಕೆಲಸವನ್ನ ಕೊಡ್ತಾ ಇದ್ದಾರೆ, ಇಷ್ಟೊಂದು ಕಠಿಣವಾಗಿ ಶಿಕ್ಷಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಈಗ ಎರಡನೇ ಮುಖ್ಯವಾದ ಅಂಶ ಏನಂದ್ರೆ, ಐಗುಪ್ತದ ಅರಸನು ಇಸ್ರಾಯೇಲರ ಕೂಸುಗಳನ್ನ ಕೊಲ್ಲಿಸಿದನ ಎಂಬುದಾಗಿ. ಏನ್ ಉಪಾಯ? ಫಾರೋ ಹೇಳ್ತಾನಲ್ಲ, ನಾವೊಂದು ಉಪಾಯ ಮಾಡಬೇಕು. ಆ ಉಪಾಯ ಎಂಥದ್ದಾಗಿರ್ಬೇಕು ಅಂದ್ರೆ, ಈ ಇಸ್ರಾಯೇಲರ ಜನಸಂಖ್ಯೆ ಜಾಸ್ತಿ ಆಗದ ಹಾಗೆ ನಾವು ನೋಡ್ಕೋಬೇಕು. ಈ ರೀತಿ ನಾವು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗಂಡು ಮಕ್ಕಳನ್ನು ನಾವು ಸಹಿಸ್ಬೇಕು ಅಂತ. ಇಲ್ಲಿ ನಾವು ನೋಡ್ತೇವೆ 1, ಫಾರೋಹನು ಇಬ್ರಿಯ ಸೂಲಗಿತ್ತಿಯರಿಗೆ ಇಬ್ರಿಯ ಗಂಡು ಮಕ್ಕಳನ್ನು ಕೊಲ್ಲಬೇಕೆಂದು ಆಜ್ಞಾಪಿಸಿದನೆಂಬುದಾಗಿ. ವಿಮೋಚನೆ ಕಾಂಡ 1:15-16 ಹೇಳುತ್ತೆ, ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಪ್ರಾ ಪೂಗ ಎಂಬ ಇಬ್ರು ಸೂಲಗಿತ್ತಿಯರು, ಇವರು ಇಬ್ರಿಯರೇ, ಅಂದ್ರೆ ಇಬ್ರಿಯರು ಅಂದ್ರೆ ಇಸ್ರಾಯೇಲರೇ,
ಕ್ಷಿಪ್ರ ಮತ್ತು ಪೂಗ ಇವ್ರು ಯಾರು ಅಂದ್ರೆ ಸೂಲಗೀತಿಯರು. ಇಬ್ರಿಯ ಸೂಲಗೀತಿಯರ ಸಂಗಡ ಮಾತಾಡಿ ಅವರಿಗೆ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಇದು ರಾಜಾಜ್ಞೆ. ಏನು ರಾಜಾಜ್ಞೆ? ಈಗ ಇಬ್ರಿಯರು ಅಂದ್ರೆ ಇಸ್ರಾಯೇಲರು ದಿನೇ ದಿನೇ ಜನಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದಾರೆ. ಇವ್ರು ಇದೇ ರೀತಿ ಬೆಳ್ಕೊಂಡು ಹೋದ್ರೆ ನಾವು ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಇವರೇ ಬಲಶಾಲಿಗಳಾಗಿ ನಮ್ಮ ದೇಶವನ್ನು ಇವರೇ ಸ್ವಾಧೀನ ಮಾಡಿಕೊಂಡು ಏನ್ ಮಾಡೋದು ಅಂತ ಹೇಳಿ ಆ ಯೋಸೆಫನನ್ನ ಅರಿಯದಿರುವಂತಹ ಫಾರೋ ಏನ್ ಮಾಡ್ತಿದ್ದಾನೆ, ಈ ಸೂಲಗೀತರ ಶಿಪ್ರ ಮತ್ತು ಪೂಗ ಎಂಬ ಈ ಸೂಲಗೀತರನ್ನ ಕರೆದು ಅವ್ರಿಗೆ ಆಜ್ಞಾಪಿಸ್ತಿರುವಂತದ್ದು ಎಲ್ಲ ಹುಟ್ಟುವ ಮಗು ಗಂಡಾಗಿದ್ರೆ ಅದನ್ನ ಕೊಲ್ಲಬೇಕು, ಹೆಣ್ಣಾಗಿದ್ರೆ ಅದನ್ನ ಉಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡನೇದಾಗಿ ನಾವು ನೋಡ್ತೇವೆ, ಸೂಲಗೀತಿಯರು ದೇವರಿಗೆ ಭಯಪಡುವವರಾದ್ದರಿಂದ ಐಗುಪ್ತ ಅರಸನ ಮಾತಿನಂತೆ ಮಾಡಲಿಲ್ಲ. ಆಮೇಲೆ ಸತ್ಯ ಸುವಾರ್ತೆಯಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮನುಷ್ಯರ ಮಾತಿಗೆ ಭಯಪಡಬೇಡಿ ಅಂತ. ಮನುಷ್ಯರ ಮಾತಿಗೆ ಭಯಪಡಬೇಡಿ. ಒಂದು ವೇಳೆ ಈಗ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ, ನಮ್ಮ ಒಂದು ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗಳಾಗ್ಲಿ, ನೀವು ಸುವಾರ್ತೆ ಸಾರಬಾರ್ದು, ನೀವು ದೇವ್ರವಾಕ್ಯ ಹೇಳಬಾರ್ದು, ನೀವು ಆರಾಧನೆ ನಡೆಸಬಾರ್ದು ಅಂತ ಹೇಳಿದ್ರೆ ಹಾಗಾದ್ರೆ ನಾವು ಇವ್ರಿಗೆಲ್ಲ ಭಯ ಪಡ್ಕೊಂಡು ಸುಮ್ಮನೆ ಇರ್ಬೇಕಾ? ಪರಲೋಕದ ಆಜ್ಞೆ ಹೋಗಿ ಸುವಾರ್ತೆ ಸಾರಿ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ದೇವರನ್ನು ಆರಾಧಿಸಬೇಕಾಗಿರೋದು, ಅದು ಪರಲೋಕದ ಆಜ್ಞೆ, ಅದು ನಮ್ಮ ಅಧಿಕಾರ. ಇವ್ರು ಕೊಟ್ಟಿರೋ 5 ವರ್ಷದ ಅಧಿಕಾರಕ್ಕೆ ಈ ತರ ದುರ್ಬಳಕೆ ಮಾಡಿಕೊಂಡು ಜನರ ವಿರುದ್ಧವಾಗಿ ದೇವರ ವಿರುದ್ಧವಾಗಿ ಆಜ್ಞೆಗಳನ್ನ ಹೊರಡಿಸುವಾಗ ಅದನ್ನ ಕೇಳಬೇಕಾದದ್ದು ಏನು ಅವಶ್ಯಕತೆ ಇಲ್ಲ. ನಾವು ಜಾಸ್ತಿ ಅಂದ್ರೆ ಏನ್ ಮಾಡ್ಬೋದು, ದೇವರ ವಾಕ್ಯದಲ್ಲೇ ನಾವು ನೋಡ್ತೀವಿ, ಪ್ರಾಣ ತೆಗಿಬಹುದು, ಶಾರೀರಿಕವಾಗಿ ಅವ್ರು ನಮ್ಮನ್ನ ಸಹಾಯಿಸ್ಬೋದು, ಅದಕ್ಕಿಂತ ಏನ್ ಹೆಚ್ಚು ಮಾಡಕ್ ಆಗಲ್ವಲ್ಲ. ದೇವ್ರ ವಾಕ್ಯ ಹೇಳೋದು ಆತ್ಮ ಪ್ರಾಣ ಎರಡನ್ನು ಕೂಡ ಕೊಲ್ಲುವವರನ್ನ ಒಂದ ಮೇಲೂ ಕೂಡ ನರಕಕ್ಕೆ ಹಾಕುವವರನ್ನ ಭಯ ಪಡ್ಬೇಕು. ಏನಕ್ಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸೂಲಗೀತ್ಯರನ್ನ ನೋಡಿ, ಈ ಶಿಪ್ರ ಪೂಗ ಅನ್ನುವಂತಹ ಇಬ್ರು ಸೂಲಗೀತ್ಯರು ರಾಜಾಜ್ಞೆಯನ್ನೇ ಮೀರ್ತಾ ಇದ್ದಾರೆ. ಯಾಕೆ? ಅವರು ರಾಜನಿಗಿಂತ ದೇವರಿಗೆ ಜಾಸ್ತಿ ಭಯ ಪಟ್ಟದ್ರಿಂದ. ನೀನ್ ಯಾರಿಗೆ ಜಾಸ್ತಿ ಭಯ ಪಡ್ತೀಯೋ ಅವ್ರ ಮಾತನ್ನ ಕೇಳ್ತೀಯ. ಜನರಿಗೆ ಜಾಸ್ತಿ ಭಯ ಪಡೋದಾದ್ರೆ ಜನರ ಮಾತಿನಂತೆ ನಡ್ಕೊಳ್ತೀಯ, ದೇವ್ರಿಗೆ ಜಾಸ್ತಿ ಭಯ ಪಡೋದಾದ್ರೆ ದೇವ್ರ ಮಾತಿನಂತೆ ನೀನ್ ನಡ್ಕೊಳ್ತೀಯ. ಆಮೇಲೆ ಈ ರಾಜಾಜ್ಞೆ ಅಂದ್ರೆ ಆ ಕಾಲದಲ್ಲಿ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರು ಇರ್ತಿರ್ಲಿಲ್ಲ. ರಾಜನ ಮಾತನ್ನ ವಿರೋಧ ಮಾಡೋದು ಅಂದ್ರೆ ಮರಣವನ್ನ ಹೊಂದೋದು. ಅಷ್ಟು ಕಠಿಣ ವಿಮೋಚನಕಾಂಡ 1:17 ಅದನ್ನೇ ನಾವು ನೋಡ್ತೀವಿ. ಆದ್ರೆ ಸೂಲಗೀತಿಯರು ದೇವರಿಗೆ ಭಯ ಪಡುವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು ಅಂತ ಹೇಳಿದ್ದು ಗಂಡು ಮಕ್ಕಳನ್ನ ಸಾಯಿಸ್ಬೇಕು ಅಂತ. ಆದ್ರೆ ಅವ್ರು ಮಾಡ್ತಿರೋದು ಗಂಡು ಮಕ್ಕಳನ್ನ ಉಳಿಸ್ತಿದ್ದಾರೆ. ಅವರು ಅವ್ರಿಗಷ್ಟು ದೇವರ ಭಯ ಇತ್ತು. ಸಮಸ್ಯೆಗಳು ಇಲ್ಲದೇ ಇದ್ದಾಗ ಅಲ್ಲ ನಾವು ಆರಾಧನೆ ಮಾಡ್ಬೇಕಾಗಿರೋದು. ಯಾವ ಸಮಸ್ಯೆ ಇಲ್ಲ, ಯೇಸು ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಯೇಸು ನಾಮದಲ್ಲಿ ಸುವಾರ್ತೆ ಸಾರುವಾಗ ಯಾವ ಕಷ್ಟ ಇಲ್ಲ, ಯಾವ ಸಮಸ್ಯೆಗಳಿಲ್ಲ, ಯಾರು ಎದುರಿಸೋರಿಲ್ಲ, ಯಾರು ಹಿಂಸಿಸೋರಿಲ್ಲ, ಯಾರು ತಡೆ ಮಾಡೋರಿಲ್ಲ ಅಂದಾಗ ಮಾಡೋದು, ಅದು ಬೇರೆ. ಯಾರಾದರೂ ಮಾಡ್ಬೋದು, ಆದ್ರೆ ಮಾಡಬೇಡ ಅಂದಾಗ ಮಾಡಬೇಕು ಅಂದ್ರೆ, ಸಭೆಗೆ ಹೋಗ್ಬೇಡಿ ಅಂದ್ರೂ ಕೂಡ ಹೋಗ್ಬೇಕು ಅಂದ್ರೆ, ಸುವಾರ್ತೆ ಸಾರಬೇಡಿ ಅಂದ್ರೂ ಕೂಡ ಸಾರ್ಬೇಕು ಅಂದ್ರೆ, ದೇವರಿಗೆ ನಾವು ಭಯಪಡೋರಾಗಿರ್ಬೇಕು, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವವರಾಗಿರ್ಬೇಕು. ಆಮೇನ್. ದೇವ್ರು ಹೇಳಿದ್ದಾರೆ ಈಗ ಏದೆನ್ ತೋಟದಲ್ಲಿ ಮರದ ಹಣ್ಣನ್ನ ತಿನ್ಬೇಡ ಅಂತ, ಆದಿಕಾಂಡ 2:17 ಎಲ್ಲಾ ಮರದ ಹಣ್ಣನ್ನು ತಿನ್ನೋದ್ರೆ ಈ ಮರದ ಹಣ್ಣು ತಿನ್ಬೇಡ ಅಂತ ದೇವ್ರು ಹೇಳಿದ್ರೆ ಸೈತಾನ ತಿನ್ನಬಹುದು, ತಿಂದ್ರೆ ಸಾಯ್ತಿ ಅಂತ ದೇವ್ರು ಹೇಳ್ತಿದ್ದಾನೆ. ನೀನ್ ತಿಂದ್ರೆ ಇದನ್ನ ತಿಂದ್ರೆ ನೀನ್ ದೇವ್ರಾಗ್ತೀಯ ಅಂತ ಸೈತಾನ ಹೇಳ್ತಿದ್ದಾನೆ. ತಿನ್ಬೇಡ, ತಿಂದ್ರೆ ನೀನ್ ಸಾಯ್ತಿ ಅಂತ ದೇವ್ರು ಹೇಳಿರೋದು. ಸೈತಾನ ಏನ್ ಹೇಳ್ತಿದ್ದಾನೆ? ನೀನು ಹೇಗೂ ಸಾಯುವುದಿಲ್ಲ. ಯಾರ ಮಾತನ್ನ ಕೇಳಿಸತ್ರು? ಸೈತಾನ ಮಾತನ್ನ ಕೇಳಿಸತ್ರು. ಅವ್ರು ಅನ್ಕೊಂಡಿರೋದು, ಓ ನಾವು ತಿಂದ್ರು ಸತ್ತಿಲ್ವಲ್ಲ, ನಾವು ಬದುಕೇ ಇದೀವಲ್ಲ ಅಂತ.
ಆದರೆ ಅವ್ರಿಗೆ ಆತ್ಮಿಕ ವಿಷಯಗಳು ಗೊತ್ತಿಲ್ಲ. ಆತ್ಮಿಕವಾಗಿ ಸತ್ರು ದೇವರಿಂದ ದೂರ ಆದ್ರು ಪಾಪದಲ್ಲಿ ಬಿದ್ದರು ದೇವರ ಮಹಿಮೆನ ಕಳ್ಕೊಂಡ್ರು ಅನೇಕ ವಿಷಯಗಳು ಪರಲೋಕದಿಂದ ಪರಲೋಕದ ಕೃಪೆಯಿಂದ ಅವರು ದೂರವಾದ್ರು ದೇವರಿಂದ ತ್ರಿಯೇಕ ದೇವರಿಂದ ಅವ್ರು ದೂರವಾದ್ರು ಜೀವದಿಂದ ಮರಣಕ್ಕೆ ಹೋದ್ರು ಅವರು ಯಶ್ವಾಮಿ ನಂಬಿದ್ರೆ ಮರಣದಿಂದ ಪಾರಾಗಿ ಜೀವಕ್ಕೆ ಬರ್ತಾರೆ ಆದ್ರೆ ಅವರು ಪಾಪ ಮಾಡಿದಾಗ ಜೀವದಿಂದ ಪಾರಾಗಿ ಮರಣಕ್ಕೆ ಹೋದ್ರು ಇವೆಲ್ಲ ಅವ್ರಿಗೆ ಗೊತ್ತಾಗಿಲ್ಲ ತಿನ್ನೋ ತನಕ ಅದನ್ನ ಅನುಭವಿಸುವಾಗಲೇ ಅವ್ರಿಗೆ ಗೊತ್ತಾಗಿದ್ದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ದೇವ್ರು ಹೇಳೋದನ್ನ ನಾವು ಕೇಳಬೇಕು ಮನುಷ್ಯರೊಳದಲ್ಲ ಮನುಷ್ಯರ ಮೂಲಕ ಸೈತಾನ ಹೇಳಿಸೋದನ್ನೆಲ್ಲ ನಾವು ಕೇಳ್ಬೇಕು ಸರ್ಪ ಅಲ್ಲ ಮಾತಾಡಿದ್ವಿ ಸರ್ಪದೊಳಗಡೆ ಸೈತಾನ ಮಾತಾಡಿ ಇವತ್ತು ಜನರು ದೇವ್ರ ವಿರುದ್ಧವಾಗಿ ದೇವರ ಸಭೆ ವಿರುದ್ಧವಾಗಿ ಮಾತಾಡ್ತಾರಾದ್ರೆ ಅವ್ರ ಮಾತುಗೆಲ್ಲ ನಾವು ಬೆಲೆ ಕೊಡ್ಬೇಕಾಗಿರೋದು ಸೂಲಗೀತೆಯನ್ನ ನೋಡಿ ನಾವು ಕಲಿಬೇಕಾಗುತ್ತೆ ಅವ್ರು ದೇವ್ರಿಗೆ ಎಷ್ಟು ಭಯ ಪಟ್ರು ದೇವ್ರ ಆಜ್ಞೆಯನ್ನ ಪಾಲಿಸಿದ್ರೆ ವಿನಃ ಫಾರೋಹನ ಆಜ್ಞೆಯನ್ನಲ್ಲ ಮೂರನೇದಾಗಿ ಸೂಲಗೀತೆಯರು ದೇವರಿಗೆ ಭಯಪಟ್ಟು ಅರಸನಿಗೆ ಸುಳ್ಳು ಹೇಳಿದರು ಎಂಬುದಾಗಿ ವಿಮೋಚನ ಕಾಂಡ 1:18-21 ನೋಡುವಾಗ ಆಗ ಐಗುಪ್ತ್ಯರ ಅರಸನು ಅವರನ್ನು ಕರೆಸಿ ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು ಸೂಲಗೀತೆಯರು ಫಾರೋಹನಿಗೆ ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ ಅವರು ಚುರುಕಾಗಿದ್ದಾರೆ ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಹೇರುವರು ಎಂದು ಹೇಳಿದರು ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು ಆಮೇನ್ ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು ಅವರು ದೇವರಿಗೆ ಭಯಪಟ್ಟದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರೆಂಬುದಾಗಿ ದೇವರ ಈಗ ಪ್ರೇಮ ಒಂದು ಹಾಡಾಡ್ತಾ ಇತ್ತು ಯಾರು ತಡೆಯಲಾರರು ಜೀವ ವಾಕ್ಯವ ಈ ಸುವಾರ್ತೆಯ ವಾಕ್ಯವನ್ನ ಯಾರು ತಡೀಲಿಕ್ಕಾಗ್ಲಿಲ್ಲ ಹಿಂದೆನೂ ಯಾರು ತಡಿಯಕ್ಕಾಗ್ಲಿಲ್ಲ ಈಗಲೂ ಯಾರು ತಡಿಯಕ್ಕಾಗಲ್ಲ ಇನ್ನು ಮುಂದೆನೂ ಕೂಡ ಸುವಾರ್ತೆಯನ್ನ ಯಾರು ತಡಿಯಕ್ಕಾಗೋದಿಲ್ಲ ಸುಳ್ಳು ಸುವಾರ್ತೆಗಳು ನಿಂತು ಹೋಗ್ಬೋದು ಸುಳ್ಳು ಬೋಧನೆಗಳು ನಿಂತು ಹೋಗ್ಬೋದು ಆದ್ರೆ ಸತ್ಯ ಸುವಾರ್ತೆಯನ್ನ ಯಾರು ಎಂದಿಗೂ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಸತ್ಯದ ಪರವಾಗಿ ನಿಲ್ಲುವವರು ಸೂಲಗೀತೆಯರು ಇಬ್ಬರೇ ಇಬ್ಬರು ರಾಜನಿಗೆ ವಿರೋಧವಾಗಿ ನಿಂತರು ರಾಜನ ಆಜ್ಞೆಗೆ ವಿರೋಧವಾಗಿ ನಿಂತರು ಆದ್ರೂ ಅವರು ದೇವರು ಭಯಪಟ್ಟದ್ರಿಂದ ದೇವರು ಅವ್ರನ್ನ ಕರುಣಿಸಿದ್ರು ಆಶೀರ್ವದಿಸಿದ್ರು ವಂಶಾಭಿವೃದ್ಧಿಯನ್ನು ಅನುಗ್ರಹಿಸಿದ್ರು ಅದ್ರ ಜೊತೆಗೆ ಇಸ್ರಾಯೇಲ್ಯರು ಇನ್ನೂ ಹೆಚ್ಚು ಹೆಚ್ಚಿ ಬಲಗೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಿ ಸೊ ನಾಲ್ಕನೇದಾಗಿ ಎರಡನೇ ಪಾಯಿಂಟ್ ಅಲ್ಲಿ ನಾಲ್ಕನೇದು ನೋಡ್ತಾ ಇದ್ದೀವಿ ಅರಸನು ಇಬ್ರಿಯ ಮಕ್ಕಳನ್ನು ನೈಲ್ ನದಿಯಲ್ಲಿ ಹಾಕಬೇಕೆಂದು ಆಜ್ಞಾಪಿಸಿದ್ದು ಈಗ ಹೇಗೂ ನಾನು ಹೇಳಿದ್ದು ಮೊದಲನೇ ಪ್ಲಾನ್ ಸಕ್ಸಸ್ ಆಗಿಲ್ಲ ಅಂತ ಫಾರೋನಿಗೆ ಗೊತ್ತಾಯಿತು ಈ ಇಬ್ರಿಯರ ಸೂಲಗೀತಿಯರು ಗಂಡು ಕೂಸುಗಳನ್ನ ಸಾಯಿಸದೆ ಉಳಿಸಿದ್ದಾರೆ ಈಗ ಏನ್ ಮಾಡ್ಬೇಕು ಗಂಡು ಕೂಸುಗಳನ್ನೆಲ್ಲ ತಗೊಂಡೋಗಿ ನೈಲ್ ನದಿಗೆ ಹಾಕಿ ಸಾಯಿಸಿ ಅಂತ ಹೇಳಿ ಆಜ್ಞೆ ಹೊರಡಿಸ್ತಾ ಇದ್ದಾನೆ ಎಷ್ಟು ಕಠಿಣವಾದ ಆಜ್ಞೆ ಕೂಸುಗಳನ್ನ ಹಾಲು ಕುಡಿಯುವಂತ ಮಕ್ಕಳನ್ನ ತಗೊಂಡೋಗಿ ನೈಲ್ ನದಿಗೆ ಬಿಸಾಕಿ ಸಾಯಿಸಿ ಅಂತ ಹೇಳ್ತಿರೋದು ವಿಮೋಚನ ಕಾಂಡ 1:22 ಹೇಳುತ್ತೆ ತರುವಾಯ ಫಾರೋನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು ಎಂಬುದಾಗಿ ಎಷ್ಟೋ ಸಾವಿರ ಜನ ಗಂಡು ಕೂಸುಗಳನ್ನ ನೈಲ್ ನದಿಗೆ ಹಾಕಿ ಸಾಯಿಸಿದ್ದಾರೆ ಫಾರೋಹನ ಆಜ್ಞೆ ಅಂತೆ ಯಾರು ಸತ್ತಿಲ್ಲ ಅಂತ ಅಲ್ಲ ಸಾವಿರಾರು ಜನ ಗಂಡು ಕೂಸುಗಳನ್ನ ತಗೊಂಡೋಗಿ ನೈಲ್ ನದಿಗೆ ಹಾಕಿ ಸಾಯಿಸಿದ್ರು ಅವನ ಆಜ್ಞೆ ಮೇರೆಗೆ ಎಷ್ಟೋ ಇಸ್ರಾಯೇಲರು ಇಸ್ರಾಯೇಲರ ಮಕ್ಕಳು ನೈಲ್ ನದಿಯಲ್ಲಿ ಪ್ರಾಣ ಬಿಟ್ರು ಕೂಸುಗಳು ಹಸುಗೂಸು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ ಆದ್ರೆ ಅಂತ ಸ್ಥಿತಿಯಲ್ಲಿ ಕೂಸುಗಳನ್ನ ಸಾಯಿಸ್ತಿದ್ದಂತ ಸ್ಥಿತಿಯಲ್ಲಿ ಪರಿಸ್ಥಿತಿಗಳಲ್ಲಿ ಮೋಶೆಯ ಜನನವಾಗುತ್ತೆ ಮೂರನೇ ವಿಷಯ ಮೋಶೆಯ ಜನನ ಹೇಗೆ ಮೋಶೆಯ ಜನನವಾಗುತ್ತೆ ಅನ್ನೋದು ನೋಡುವಾಗ ಒಂದು ಲೇವಿಯ ಮನೆಯವನು ಲೇವಿಯ ಸ್ತ್ರೀಯನ್ನು ಮದುವೆಯಾದನು ಅವರಿಗೆ ಮೋಶೆ ಹುಟ್ಟಿದನೆಂಬುದಾಗಿ ನೋಡಿದ್ರು ಇಬ್ರು ಲೇವಿಯರೇ ಮೋಶೆಯ ತಂದೆ ತಾಯಿ ಇಬ್ರು ಲೇವಿಯರೇ ಅವರು
ಮದುವೆ ಆಗುವಾಗ ಅವ್ರಿಗೆ ಮೋಸ ಹುಟ್ಟುವುದನ್ನು ನೋಡ್ತೀವಿ. ವಿಮೋಚನೆ ಕಾಂಡ ಎರಡನೇ ಅಧ್ಯಾಯದಲ್ಲಿ ಒಂದರಿಂದ ಎರಡು ನಾವು ನೋಡ್ತೇವೆ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು ಎಂಬುದಾಗಿ ನಾನು. ಎಷ್ಟು ತಿಂಗಳು ಬಚ್ಚಿಡ್ತಾ ಇದ್ದಾಳೆ? 3 ತಿಂಗಳುಗಳ ಕಾಲ ಆ ಗಂಡು ಕೂಸನ್ನು ಬಚ್ಚಿಡ್ತಾ ಇದ್ದಾಳೆ. ಬಚ್ಚಿಡೋದು ತುಂಬಾನೇ ಕಷ್ಟ. ಅದು ಮಕ್ಕಳನ್ನ ಬಚ್ಚಿಡಕ್ಕಾಗುತ್ತಾ? ದೊಡ್ಡವ್ರನ್ನಾದ್ರೂ ಬಚ್ಚಿಡ್ಬೋದು, ವಿನಃ ಹಾಲು ಕುಡಿಯೋ ಮಕ್ಕಳನ್ನ ಹೇಗೆ ಬಚ್ಚಿಡಕ್ಕಾಗುತ್ತೆ? ಎಷ್ಟು ಶಬ್ದ ಮಾಡ್ತದೆ, ಅಳುತ್ತೆ, ಕಿರಿಚಾಡ್ತಿರುತ್ತೆ. ಆ ಸೌಂಡ್ ಕೇಳಿಸ್ಕೊಂಡ ತಕ್ಷಣನೇ ಯಾವುದೋ ಪಾಪು ಇದೆ ಅಂತ ಬಂದ್ ನೋಡಿ ಹೆಣ್ಣಾದ್ರೆ ಬಿಟ್ಟು ಹೋಗ್ತಿದ್ರು, ಗಂಡಾದ್ರೆ ಖಂಡಿತ, ಗಂಡು ಕೂಸಾದ್ರೆ ತಗೊಂಡೋಗಿ ಅವರೇ ಕಿತ್ಕೊಂಡು ಹೋಗ್ಬಿಟ್ಟು ನೈಲ್ ನದಿಯಲ್ಲಿ ಬಿಸಾಕ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ರಾಜನ ಕಣ್ಣು ತಪ್ಪಿಸಿ, ರಾಜನ ಸೈನ್ಯವನ್ನ ಕಣ್ಣು ತಪ್ಪಿಸಿ ಇಡೀ ಐಗುಪ್ತ ದೇಶದ ಜನರಿಗೆ ಫಾರೋ ಆಜ್ಞೆ ಮಾಡುವಂಥದ್ದು, ಆಜ್ಞಾಪಿಸುವಂಥದ್ದು, ಇಬ್ರಿಯರ ಗಂಡು ಕೂಸುಗಳನ್ನ ನೈಲ್ ನದಿಯಲ್ಲಿ ಹಾಕಿ ಸಾಯಿಸಿ ಅಂತ. ಜನರು ಓಡಾಡ್ತಿರ್ತಾರೆ, ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಆ ಒಂದು ಮೋಶೆಯ ತಾಯಿ ಮೋಶೆಯನ್ನ 3 ತಿಂಗಳು ಬಚ್ಚಿಡ್ಲಿಕ್ಕೂ ಕೂಡ ದೇವರ ಕೃಪೆ ಅವಳಿಗೆ ಅನುಗ್ರಹಿಸೋಣವಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಮೋಶೆಯು ಫಾರೋಹನ ಕುಮಾರ್ತೆಯ ಮಗನಾದನೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಲೋಕ ಕಾರ್ಯ ಮಾಡುತ್ತೆ. ದೇವ್ರಿಗೋಸ್ಕರ ನಾವು ನಿಲ್ಲುವಾಗ ಪರಲೋಕ ಕಾರ್ಯ ಮಾಡುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಯಾವಾಗಲೂ ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು, ದೇವ್ರು ಯಾವಾಗ್ಲೂ ಕಾರ್ಯ ಮಾಡ್ತಿರ್ತಾನೆ. ಯಾರು ದೇವರ ಭಯಭಕ್ತಿಯಲ್ಲಿ ಇರ್ತಾರೋ, ಯಾರು ದೇವ್ರಿಗೋಸ್ಕರ ಜೀವಿಸ್ತಾರೋ, ದೇವ್ರ ರಾಜ್ಯಕ್ಕೋಸ್ಕರ ಜೀವಿಸ್ತಾರೋ, ಅವ್ರ ಪರವಾಗಿ ದೇವರ ರಾಜ್ಯ ಕಾರ್ಯ ಮಾಡ್ತಾ ಇರುತ್ತೆ. ಪ್ರತಿದಿನ ಅದು ನಮಗ್ ಕಾಣದೇ ಇರ್ಬೋದು, ತಕ್ಕ ಸಮಯದಲ್ಲಿ ಅವ್ ನಮಗ್ ಕಾಣಿಸುತ್ತೆ, ತಕ್ಕ ಸಮಯದಲ್ಲಿ ನಾವು ಆ ಉತ್ತರಗಳನ್ನ ಪಡ್ಕೊಳ್ತೇವೆ. ಮೋಶೆಯ ತಾಯಿ ಸುವಾರ್ತೆ ತಿಳಿದವಳು, ಯಹೋವನೇ ನಮ್ಮ ದೇವರು, ಇಸ್ರಾಯೇಲ್ಯರು ಈ ಒಂದು ಐಗುಪ್ತ ದೇಶಕ್ಕೆ ಬಂದು ಎಲ್ಲ ತರದ ವಿಗ್ರಹಾರಾಧನೆಗಳನ್ನ ಮಾಡಿ ದೇವರಿಗೆ ವಿರೋಧವಾಗಿ ನಡ್ಕೊಳ್ತಿದ್ದಾರೆ, ಇಷ್ಟವಿಲ್ಲದಿರುವ ಕಾರ್ಯಗಳನ್ನ ಮಾಡಿ, ದೇವ್ರಿಗೆ ಇಷ್ಟವಿಲ್ಲದಿರುವಂತ ಕಾರ್ಯಗಳನ್ನ ಮಾಡಿ ಪಾಪದಲ್ಲಿ ಬೀಳ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡಂತಹ ಈ ಮೋಶೆಯ ತಾಯಿ ಯೋಕೋಬೇದಳು ದೇವರಿಗೋಸ್ಕರ ಜೀವಿಸ್ತಾಳು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಅವಳು ಬದುಕಿದಳು. ಯಹೋವನೊಬ್ಬನೇ ನಮ್ಮ ದೇವರು ಎಂಬುದಾಗಿ ಖಂಡಿತವಾಗಲು ಅವಳು ನಂಬದು. ದೇವರ ನಾಮಕ್ಕೆ ಸ್ತೋತ್ರ. ವಿಮೋಚನೆ ಕಾಂಡ 2:10 ನಾವು ನೋಡುವಾಗ ಆ ಹುಡುಗನು ಬೆಳೆದಾಗ ಅವನನ್ನು ಫಾರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು ಎಂಬುದಾಗಿ. ಅವನು ಆಕೆಗೆ ಮಗನಾದನು, ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಎಂಬುದಾಗಿ ನಾನು. ಆ ಹುಡುಗನು ಬೆಳೆದ ಮೇಲೆ ಒಳ್ಳೆಯದು ಕೆಟ್ಟದು ಇಳಿದ ಮೇಲೆ ಮೋಶೆಯನ್ನ ಆ ತಾಯಿ ಫಾರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬರ್ತಾ ಇದ್ದಾಳೆ. ಇಲ್ಲಿ ಕೂಡ ನಾವು ಯೋಚನೆ ಮಾಡ್ಬೇಕಾದ ಏನಂದ್ರೆ, ಯಾಕೋಬೇದಳಿಗೆ ಸುವಾರ್ತೆ ಗೊತ್ತಿದ್ದರಿಂದ, ಸತ್ಯ ಗೊತ್ತಿದ್ದರಿಂದ, ಯಹೋವನೇ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ್ದು, ಯಾವ ರೀತಿ ಆದಾಮವ ಪಾಪ ಮಾಡಿ ಯಾವ ರೀತಿ ಜನರೆಲ್ಲ ದೇವರಿಂದ ದೂರವಾದ ಪ್ರತಿಯೊಂದು ವಿಷಯ ಮೋಶೆ ತಾಯಿಗೆ ಚೆನ್ನಾಗಿ ಗೊತ್ತಿತ್ತು. ಹೇಗೆ ಅಂತೀರಾ? ಆದಿಕಾಂಡವನ್ನ ಬರೆದಿದ್ದು ಯಾರು ಅಂದ್ರೆ ಮೋಶೆ. ಆ 5 ಪುಸ್ತಕಗಳು, ಮೊದಲ 5 ಪುಸ್ತಕಗಳನ್ನ ಧರ್ಮಶಾಸ್ತ್ರ ಅಂತ ಕರಿತೀವಿ, ಅಥವಾ ಮೋಶೆಯ ಧರ್ಮಶಾಸ್ತ್ರ ಅಂತ ಕರಿತೀವಿ. ಸೋ ಆ ತೋರಾ ಅಂತ ಇಂಗ್ಲಿಷ್ ಇದು ಇಬ್ರಿಯಲ್ಲಿ ತೋರಾ ಅಂತ ಕರಿತೀವಿ. ಸೋ ಆ 5 ಪುಸ್ತಕಗಳನ್ನ ಗ್ರೀಕಲ್ಲಿ ಪೆಂಟಟೂಕ್ ಅಂತ ಕರಿತು. ಪೆಂಟಟೂಕ್ ಅಂದ್ರೇನೆ 5 ಪುಸ್ತಕಗಳು. ಮೊದಲ 5 ಪುಸ್ತಕಗಳನ್ನ ಮೋಶೆ ಬರೀತಾರೆ. ಮೋಶೆ ಹುಟ್ಟುತ್ತಾ ಇರೋದು ವಿಮೋಚನೆ ಕಾಂಡ 2ನೇ ಅಧ್ಯಾಯದಲ್ಲಿ. ಆದಿಕಾಂಡದಲ್ಲಿ ಎಲ್ಲೂ ಮೋಶೆ ಇಲ್ಲ. ಆದಿಕಾಂಡದ ಸ್ಟೋರಿನೇ ಇವನು ಗೊತ್ತಿಲ್ಲ ಮೋಶೆಗೆ.
ಯೋಸೆಫನ ಬಗ್ಗೆನೂ ಅವನಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವನು ಆ ಕಾಲದಲ್ಲಿ ಹುಟ್ಟಿರ್ಲಿಲ್ಲ, ಇರ್ಲಿಲ್ಲ. ಹಾಗಾದ್ರೆ ಆದಿಕಾಂಡ ಒಂದನೇ ಅಧ್ಯಾಯದಿಂದ ಇಸ್ರಾಯೇಲರೆಲ್ಲರೂ ಈ ತರ ಐಗುಪ್ತ ದೇಶದಲ್ಲಿ ಬಂದು ಸೆಟ್ಲ್ ಆಗಿರೋ ಎಲ್ಲ ವಿಷಯಗಳು ಮೋಶೆಗೆ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ಅಂದ್ರೆ ಅವರ ತಾಯಿಗೆ ವಿಷಯಗಳು ತಿಳಿಯಿತು. ಆ ಕಾಲದಲ್ಲಿ ಹೇಗೆ ಇವೆಲ್ಲ ಗೊತ್ತಾಗ್ತಿತ್ತು ಅಂದ್ರೆ ಅದನ್ನೇ ಈಗ ಪ್ರತಿದಿನ ನೀವು ಗ್ರೂಪ್ಗಳಲ್ಲಿ ಮೆಸೇಜ್ ಕಳಿಸ್ತೀನಿ, ಓದ್ತಿರ್ಬೋದು. ನಾವು ದೇವರಿಗೋಸ್ಕರ, ದೇವರ ಸ್ವಾರ್ಥಗೋಸ್ಕರ ವೇದಿಕೆಯಾಗಿರ್ಬೇಕು, ಕಾವಲು ಗೋಪುರವಾಗಿರ್ಬೇಕು, ಮತ್ತೆ ಆತ್ಮಿಕ ಸಮೂಹಕನಾಗಿರ್ಬೇಕು, ಅಂದ್ರೆ ಆತ್ಮಿಕ ಆಂಟೆನವಾಗ್ಬೇಕು. ಆಂಟೆನ ಅಂದ್ರೆ ದೇವರ ವಿಷಯಗಳನ್ನ ಮನುಷ್ಯರಿಗೆ ತಲುಪಿಸುವಂತ ಆಧ್ಯಾತ್ಮಿಕವಾದಂತಹ ಆಂಟೆನಗಳಾಗಿ ನಾವಿರ್ಬೇಕು. ಸೊ ಆ ಕಾಲದಲ್ಲಿ ಅದೇ ರೀತಿ ಇದ್ದಿತ್ತು. ಏದೆನ್ ತೋಟದಲ್ಲಿ ಏನೆಲ್ಲ ನಡೀತೋ ಅದು ಎಲ್ಲಿವರೆಗೂ ಗೊತ್ತಾಯ್ತು? ನೋಹನ ತನಕನು ಆ ವಿಷಯ ಗೊತ್ತಾಯ್ತು. ಹೇಗೆ ಅಂದ್ರೆ ಆದಾಮನು ಜೀವಂತವಾಗಿರುವಾಗ ನೋಹನು ಹುಟ್ಟಿದ್ದ ಆಗ್ಲೇ. ಆದಾಮನು ಜೀವಂತ, ಆದಾಮನು ಬದುಕಿದ್ದು 930 ವರ್ಷ. ಹಾಗಾದ್ರೆ ಆದಾಮನು ಸಾಯಕ್ ಮುಂಚೆ ನೋಹ ಹುಟ್ಟಿದ್ದ. ಆದಾಮನ ವಿಷಯಗಳು ಏನೆಲ್ಲ ನಡೀತು ಪ್ರತಿಯೊಂದು ನೋಹನಿಗೆ ಗೊತ್ತಾಯ್ತು ಅವರ ತಾತನ ಮೂಲಕ. ತಾತ ಯಾರು? ಆದಾಮ. ಆದಾಮನ ಮೂಲಕ ನೋಹನ ಗೊತ್ತ, ನೋಹನ ಮೂಲಕ ಹಾಗೆ ಮಕ್ಕಳು ಮೊಮ್ಮಕ್ಕಳು ಗೊತ್ತಾಗ್ತಾ ಮೆಥೂಶಾಯೆಲ ಅಂತ ಇದ್ದಾನೆ. ಆ ಮೆಥೂಶಾಯೆಲ ಬದುಕಿದ್ದು, ಎಲ್ಲರಿಗಿಂತ ಜಾಸ್ತಿ ಬದುಕಿದ್ದು ಅವನೇ ಅಂತ ಬೈಬಲ್ ನಾವು ನೋಡ್ತೀವಿ. 969 ವರ್ಷ ಬದುಕ. ಅಂದ್ರೆ ನೋಹನು ಸಾಯೋದಕ್ಕೆ ಮುಂಚಿತವಾಗಿ ಆ ಮೆಥೂಶಾಯೆಲ ಬದುಕಿದ್ದ. ಇನ್ನು ನೋಹನ ಮೂಲಕ ಎಲ್ಲ ವಿಷಯಗಳು ಮೆಥೂಶಾಯೆಲನಿಗೆ ಗೊತ್ತಾಯ್ತು. ಮೆಥೂಶಾಯೆಲನ ಮೂಲಕ ಒಬ್ಬರಿಂದ ಒಬ್ಬರಿಗೆ ಈ ವಿಷಯಗಳು ಹಾಗೇನೆ ಸಂಪರ್ಕಗೊಳ್ತಾ ಒಬ್ಬರಿಂದ ಒಬ್ಬರಿಗೆ ತಿಳಿತಾ ಹೋಯ್ತು. ಸತ್ಯ ವಾಕ್ಯಗಳು, ಸುವಾರ್ತೆ ವಾಕ್ಯಗಳು, ಎಲ್ಲರೂ ದಾರಿ ತಪ್ಪ ಹೋಗ್ತಾ ಇದ್ದಾರೆ. ಆದ್ರೆ ಈ ಆತ್ಮಿಕ ಮಾರ್ಗ ಅನ್ನೋದು, ಜನರು ಯಾರು ಸುವಾರ್ತೆಯರಿಗೆ ಕಿವಿಗೂಡ್ತಾ ಇದ್ರು ಅವ್ರಿಗೆ ಅದು ಗೊತ್ತಾಗ್ತಾನೆ ಇತ್ತು ಅಂತ ನಾವು ನೋಡ್ತೀವಿ. ಅದ್ರ ಮೂಲಕ ಅಬ್ರಹಾಮನ ವಿಷಯಗಳು ಗೊತ್ತಾಯ್ತು. ಅಬ್ರಹಾಮನ ಮೂಲಕ ಇಸಾಕನಿಗೆ, ಇಸಾಕನ ಮೂಲಕ ಯಾಕೋಬನಿಗೆ, ಯಾಕೋಬನ ಮೂಲಕ ಯೋಸೆಫನಿಗೆ, ಯೋಸೆಫನ ಮೂಲಕ ಖಂಡಿತವಾಗಲೂ ಇಸ್ರಾಯೇಲರಿಗೆ ಗೊತ್ತಾಯ್ತು. ಅದರಲ್ಲಿ ಯಾಕೋಬೆದಳು ಗಮನವಿಟ್ಟು ಎಲ್ಲವನ್ನ ತಿಳ್ಕೊಂಡಿದ್ದಾಳೆ, ಅರ್ಥ ಮಾಡ್ಕೊಂಡಿದ್ದಾಳೆ. ನನ್ನ ಮಗ ಸಾಯುವವನಲ್ಲ, ಬದುಕಿಸುವವನಾಗ್ಬೇಕು. ನನ್ನ ಮಗ ದೇವ್ರಿಗೋಸ್ಕರ ಜೀವಿಸ್ಬೇಕು, ದೇವರ ರಾಜ್ಯಕ್ಕೋಸ್ಕರ ಇರ್ಬೇಕು, ಇವನನ್ನ ನಾನು ದೇವರ ವಾಕ್ಯ ಹೇಳಿ ಬೆಳೆಸ್ಬೇಕು ಅಂತ ಆ ಒಂದು ಪ್ರಾರ್ಥನೆಯ ಪೂರ್ವಕವಾಗಿ ಸುವಾರ್ತೆಯಲ್ಲಿ ನನ್ನ ಮಗನನ್ನು ಬೆಳೆಸ್ಬೇಕನ್ನೋ ಆಸೆ ಇವಳಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿನೆ ಆ ಹುಡುಗನು ಬೆಳೆದಾಗ, ಬೆಳೆಯೋ ತನಕನು ಕೂಡ ಯಾಕೋಬೆದಳ ಹತ್ರನೇ ಮೋಶೆ ಬೆಳೆದಿದ್ದು. ಚಿಕ್ಕ ವಯಸ್ಸಿನಿಂದಲೂ ಕೂಡ ಆ ಮೂರು ತಿಂಗಳ ತನಕನೇ ಅವನು ಇದ್ದ. ಆಮೇಲೆ ನೀರಲ್ಲಿ ಬಿಡಕ್ ಬಂತು, ನೈಲ್ ನದಿಯಲ್ಲಿ ಫಾರೂಕ್ ಕುಮಾರ್ತೆ ಅದನ್ನ ಎತ್ಕೊಂಡು. ಮತ್ತೆ ಮೋಶೆಯ ಅಕ್ಕ ಮಿರಿಯಾಮಳು ಅಲ್ಲೇ ಇರ್ತಾಳೆ, ಬಂದು ನಿನಗೆ ದಾದಿಯನ್ನ ಕರ್ಕೊಬಲ್ಲ ಅಂದ್ರೆ ಸರಿ ಕರ್ಕೊಬ ಅಂತ ಹೇಳಿ ಸ್ವಂತ ತಾಯಿನ ಕರ್ಕೊಬರ್ತಾಳೆ. ಆ ತಾಯಿ ಅವನನ್ನ ದೇವರಲ್ಲಿ ಬೆಳೆಸುತ್ತೆ. ಯಾಕಂದ್ರೆ ಅರಮನೆಯಲ್ಲೆಲ್ಲ ಇದ್ದಿದ್ದು ಮೋಶೆ, ಇವನು ಬೆಳೆಯೋದಕ್ಕಂತ ಒಂದು ಬೇರೆ ಕೊಠಡಿ ಇತ್ತು. ಅಲ್ಲಿ ಮೋಶೆ ತಾಯಿ ಅವನನ್ನ ಬೆಳೆಸ್ತಾ ಇತ್ತು. ಬೆಳೆಸುವಾಗ ದೇವ್ರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತು, ದೇವ್ರ ವಿಷಯಗಳು ಆ ಚಿಕ್ಕ ವಯಸ್ಸಿನಲ್ಲೇ ಮುದ್ರೆ ಮಾಡೋದಕ್ಕೆ ಶುರು ಮಾಡ್ತು. ಅದಕ್ಕೆ ನಾವು ರೆಮ್ನೆಂಟ್ಸ್ ಮಿನಿಸ್ಟ್ರಿ ಅಂತ ಮಾಡ್ತೀವಿ ಸತ್ಯ ಸುವಾರ್ತೆಯಲ್ಲಿ. ಎಲ್ಲರೂ ಸಂಡೇ ಸ್ಕೂಲ್ ಅಂತ ಮಾಡ್ತಾರೆ, ಬರೀ ಸಂಡೇಗೆ ಅಲ್ಲ ಅದು ಸ್ಕೂಲು, ಖಂಡಿತವಾಗ್ಲು ಪ್ರತಿದಿನ ಅದು ರೆಮ್ನೆಂಟ್ ಡೇ ಆಗಿ ನಾವು ಮಾಡ್ತೀವಿ. ರೆಮ್ನೆಂಟ್ ಅಂದ್ರೆ ಆ ಮಾತಲ್ಲೇ ಉಳಿದವರು, ಸುವಾರ್ತೆಯಲ್ಲಿ ಉಳಿದವರಾಗಿರ್ಬೇಕು, ದೇವರ ವಾಕ್ಯದಲ್ಲಿ ಉಳಿದವರಾಗಿರ್ಬೇಕು, ಉಳಿದವರಾಗಿ ಅವ್ರನ್ನ ಬೆಳೆಸ್ಬೇಕು ಅಂತಾನೆ ನಮ್ಮ ಆಸೆ. ಯಾಕಂದ್ರೆ ಬೈಬಲ್ ಅವೆಲ್ಲ ತಿಳಿಸ್ಕೊಡುತ್ತೆ ನಮ್ಗೆ. ಮೋಶೆ ಚಿಕ್ಕವನಾಗಿದ್ದಾಗ ಅವನ ತಾಯಿಯಿಂದ ಕೇಳಿದಂತ ಒಂದೊಂದು ಮಾತು ಕೂಡ ದೇವರ ಆತ್ಮನಿಂದ ಅವನು ನೆನಪಿಟ್ಕೊಂಡ. ನಾನು ಅದನ್ನೇ ಹೇಳ್ತಾ ಇದ್ದೆ, ಆದಿಕಾಂಡ ಪೂರ್ತಿ ಅಬ್ರಹಾಮ ಅಂದ್ರೆ ಎಲ್ಲರ ಸ್ಟೋರಿಗಳು, ದೇವ್ರು ಏನೆಲ್ಲ ಮಾಡ್ದ, ಹೇಗೆಲ್ಲ ನಡೆಸಿದ್ರು ಅನ್ನುವಂತ ಎಲ್ಲಾ ವಿಷಯಗಳು ಅವ್ರ ತಾಯಿಯಿಂದ ಕೇಳಿಸ್ಕೊಂಡಂತ ಮೋಶೆ ನೆನಪಿಟ್ಕೊಂಡು
ನಲವತ್ತನೇ ವರ್ಷದಲ್ಲಿ ಅವನು ಐಗುಪ್ತದಿಂದ ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ಇತ್ರೋ ಅವನ ಮಾವನ ಮನೆಯಲ್ಲಿ ಇದ್ದುಕೊಂಡಾಗ ಕುರಿ ಮೇಯಿಸ್ತಾ ಆದಿಕಾಂಡ ಪುಸ್ತಕವನ್ನೆಲ್ಲ ಬರೆದ ಎಂಬುದಾಗಿ ನಾವು ಏನು ಆ ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಾಯಿ ಬಿತ್ತಿತ್ತು ಬೀಜಗಳು, ಆತ್ಮಿಕ ಬೀಜಗಳು, ಆತ್ಮಿಕ ವಿಷಯಗಳು. ದೊಡ್ಡವನಾದ್ರೂ ಕೂಡ ಅದು ಅವನು ಕಳೆದುಕೊಂಡಿಲ್ಲ, ಕಳೆದು ಹೋಗಲ್ಲ. ಚಿಕ್ಕವರಿದ್ದಾಗ ಅವ್ರು ಏನ್ ಕಲಿತಾರೋ ದೊಡ್ಡವರಾದಾಗ ಅದೇ ಬೆಳೆಯುತ್ತೆ ಹೆಮ್ಮರವಾಗಿ. ಸೊ ಹಾಗಾಗಿ ಮಕ್ಕಳಲ್ಲಿ ಸುವಾರ್ತೆನ ಹೇಳ್ಕೊಡೋದು ತುಂಬಾನೇ ಮುಖ್ಯ. ಸೊ ಕೊನೆಯದಾಗಿ ನಾವು ನೋಡ್ತೀವಿ, ಮೂರನೇದಾಗಿ ಯಾಕೋಬೇದಳು ಮೋಶೆಯ ದಾದಿಯಾದಳು ಎಂಬುದಾಗಿ. ಅಂದ್ರೆ ತಾಯಿ ಆಗಿರೋಳು ಅವಳಿಗೆ ನರ್ಸ್ ಆದ್ಲು, ಅವನಿಗೆ ನರ್ಸ್ ಆಗಿ ಕೆಲಸ ಮಾಡ್ತು, ದಾದಿಯಾಗಿ ಕೆಲಸ ಮಾಡ್ತು. ವಿಮೋಚನೆ ಕಂಡ 2:7 ಆತು. ಅವಳೇನ್ ದುಃಖ ಪಟ್ಟಿಲ್ಲ, ನನ್ನ ಮಗನಿಗೆ ನಾನು ದಾದಿ ಆಗಿದ್ದೀನಲ್ಲ ಅಂತ. ಆದ್ರೆ ಅವನು ತುಂಬಾ ಅದು ದೇವರ ಚಿತ್ತ, ಅದು ಯಾಕೋಬೇದಳಿಗಿದ್ದಂತ ಆ ಮನಸ್ಸು, ಆ ಹೃದಯ, ನನ್ನ ಮಗನನ್ನ ದೇವರಿಗೋಸ್ಕರ, ದೇವ್ರ ಸೇವೆಗೋಸ್ಕರ ಬೆಳೆಸ್ಬೇಕು ಅನ್ನೋ ಒಂದು ಆಸೆ ಏನಿತ್ತು, ಆ ಆಸೆಯಿಂದಲೇ 3 ತಿಂಗಳು ಯಾರಿಗೂ ಗೊತ್ತಾಗದ ರೀತಿಯಲ್ಲ ಆಯ್ತು. ಬಿಡೋ ಸಮಯದಲ್ಲಿ ಆ ಸಮಯ ನೋಡಿ, ನೈಲ್ ನದಿಗೆ ಬಿಡೋ ಸಮಯ, ಅದೇ ಸಮಯದಲ್ಲಿ ಫಾರೂಕ್ ಕುಮಾರ್ತೆ ಸ್ಥಾನಕ್ಕೆ ಬರೋ ಸಮಯ, ಆ ಸಮಯದಲ್ಲಿ ಪಾಪು ಅಳುವಂತ ಸಮಯ, ಯಾವುದೋ ಪಾಪು ಇಲ್ಲಿದೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬರುವಂತದ್ದು. ಅಂದ್ರೆ ನಮ್ಮ ಕೆಲಸ ನಾವು ಪ್ರಾರ್ಥನಾ ಪೂರ್ವಕವಾಗಿ ಮಾಡಿದ್ರೆ ದೇವ್ರ ಕೆಲಸ ದೇವ್ರು ಮಾಡ್ತಾನೆ. ಅಲ್ಲಿ ಫಾರೋನ ಮಗಳನ್ನ ಕಳಿಸುವಂತ ಕೆಲಸ ನಂದು ನಿಂದು ಅಲ್ಲ, ಅದು ನಮ್ಮ ಕೈಯಲ್ಲಿ ಆಗದೇ ಇರೋದು. ರಾಜನ ಮಗಳನ್ನ ನಾವಲ್ಲಿ ಆ ಸಮಯದಲ್ಲಿ ಕರೆಯುವಂಥದ್ದು ನಮ್ಮ ಕೆಲಸ ಅಲ್ಲ, ನಮ್ಮ ಕೈ ಯಾರ ಕೈಲೂ ಆಗದೇ ಇರುವ ಕೆಲಸ, ದೇವರೇ ಮಾಡ್ಬೇಕಾದಂತ ಕೆಲಸ. ಆ ಸಮಯ ಹೇಗಿದೆ ಅಂತ ಅದಕ್ಕೇನೆ ನಿಗದಿತ ಸಮಯ, ಸರಿಯಾದ ಸಮಯವನ್ನ ದೇವ್ರು ಕೊಡುವಂತವ್ರು. ದೇವ್ರಿಗಾಗಿ, ದೇವ್ರ ಸಮಯಕ್ಕಾಗಿ ನಾವು ಕಾಯಬೇಕಾಗಿದೆ. ಯಾವುದೇ ವಿಷಯ, ಯಾವುದೇ ಸೇವೆ, ಏನೇ ನಾವು ದೇವ್ರಿಗಾಗಿ ಮಾಡ್ಬೇಕಂದ್ರು ಕೂಡ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕಾಯುವಾಗ ದೇವರು ತಕ್ಕ ಸಮಯವನ್ನು ಕೊಡ್ತಾರೆ. ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಮೇಲೆತ್ತುತ್ತಾರೆ, ಕಾರ್ಯಗಳನ್ನು ಮಾಡ್ತಾರೆ. ಸೊ ಆ ಸಮಯ ಬಂದೇ ಬಿಡ್ತು. ವಿಮೋಚನೆ ಕಂಡ 2:7 ಆಗಲೇ ಅದರ ಹಕ್ಕ ಬಂದು ಪಾರೋನ ಕುಮಾರ್ತೆಗೆ ನಿನಗೋಸ್ಕರ ಈ ಕೂಸಲು ಮೊಲಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸರಿಯಲ್ಲೋ ಬದಾದೇನನ್ನು ಕರೆದುಕೊಂಡು ಬರಲೋ ಎಂದು ಕೇಳಲು ಪಾರೋನ ಕುಮಾರ್ತೆ ಹಾಗೆ ಮಾಡು ಅಂತ, ಹೋ ಕರ್ಕೋಬಾ ಅಂತ ಹೇಳಿದ್ರೆ ಹೋಗಿ ಕರ್ಕೊ ಬರುತ್ತೆ. ಈ ಮಗು ನನಗೋಸ್ಕರ ಸಾಕು ಅಂತ ಕೊಡುತ್ತೆ, ನಾನು ಈ ಮಗುನ ನೀನ್ ಸಾಕೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳುತ್ತೆ. ಒಪ್ಕೊಂಡು ಹೋಗಿ ಮೋಶೆನ ದೇವ್ರಿಗೋಸ್ಕರ ದೇವರ ಸುವಾರ್ತೆಯಲ್ಲಿ ಬೆಳೆಸುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಏನೆಲ್ಲ ದೇವ್ರ ಕಾರ್ಯಗಳು ಮಾಡ್ತಾರೆ, ಕಣ್ಣಿಗೆ ಕಾಣದೇ ಇರ್ಬೋದು ದೇವರು, ಆದ್ರೆ ಆತನ ಕಾರ್ಯಗಳು ಕಾಣ್ತಾ ಇದೆ. ಆತನ ಮಾಡೋ ರೀತಿ, ಆತನ ನಡೆಸೋ ರೀತಿ ನಮಗೆ ಕಾಣುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಮುಕ್ತಾಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ದೇವರನ್ನು, ಆತನ ಒಡಂಬಡಿಕೆಯನ್ನು ಮರೆತಿರಬೇಕಾದರೆ, ಇಸ್ರಾಯೇಲರು ದೇವರನ್ನು ಮತ್ತು ಆತನ ಒಡಂಬಡಿಕೆಯನ್ನು, ಆತನ ಸುವಾರ್ತೆಯನ್ನು ಮರೆತಿರಬೇಕಾದ್ರೆ ಯಾಕೋಬೇದಳು ದೇವರ ಒಡಂಬಡಿಕೆಯನ್ನು ಹಿಡಿದುಕೊಂಡು ಸಮಸ್ಯೆಗಳನ್ನು ಎದುರಿಸಿ ಜಯ ಹೊಂದಿದಳು. ಸಮಸ್ಯೆಗಳು ತನ್ನ ಮಗನನ್ನ ಬಚ್ಚಿಡೋದಾದ್ರೆ ನಿಜವಾಗ್ಲೂ ಅದು ತನ್ನ ಪ್ರಾಣಕ್ಕೂ ಅಪಾಯವಾಗೋದು, ಆದರೂ ಕೂಡ ಸಮಸ್ಯೆಗಳನ್ನ ಅವಳು ಎದುರಿಸಿ ಜಯಿಸ್ತಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಾವು ಕೂಡ ಸುವಾರ್ತೆ ಹಿಡಿದು ಸಮಸ್ಯೆಗಳನ್ನ ಜಯಿಸ್ಬೇಕು ಅಂತ. ಖಂಡಿತ ಸುವಾರ್ತೆಯನ್ನು ಹಿಡ್ಕೊಂಡು ನಾವು ಮುಂದೆ ಹೋಗುವಾಗ ಸೋಲೋರ್ ತರ ಕಾಣಬಹುದು, ನಾವು ಖಂಡಿತ ಜಯಿಸ್ತೀವಿ. ಯಾಕಂದ್ರೆ ಜಯಿಸುವಂತ ಶಕ್ತಿ ನಮ್ಮಲ್ಲಿಲ್ಲ, ಸುವಾರ್ತೆಗಿದೆ. ಸುವಾರ್ತೆ ಹಿಡ್ಕೊಂಡವ್ರು, ಸತ್ಯವನ್ನು ಹಿಡ್ಕೊಂಡವ್ರು ಖಂಡಿತವಾಗ್ಲೂ ಸೋಲೋದೇ ಇಲ್ಲ. ದೇವರವರನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಯಾಕೋಬೇದಳ ಹಾಗೆ ನಾವು ಕೂಡ ದೇವ್ರಿಗಾಗಿ ನಿಲ್ಲಬೇಕು. ಆ ಸುಲಗಿತಿಯರ ಹಾಗೆ ನಾವು ದೇವ್ರನ್ನ ಭಯಪಡ್ಬೇಕು, ವಿನ ಮನುಷ್ಯರೇನಲ್ಲ. ದೇವ್ರ ನಾಮಕ ಸ್ತೋತ್ರ. ಇದು ಮೊದಲ ಉಪನ್ಯಾಸ. 2ನೇದು ಹೊಸ ವರ್ಷದಲ್ಲಿ ಮುಂದಿನ ವಾರದಲ್ಲಿ ನಾವು ನೋಡೋಣ. ಈ ವಾಕ್ಯದಿಂದ ದೇವ್ರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇದು ಫೋರಂ ಟೈಮ್. ದೇವ್ರು ನಿಮ್ಮ ಹತ್ರ ಏನ್ ಮಾತಾಡಿದ್ರು ಅಂತ ಹೇಳಿ ಹೇಳಿ ಹಂಚ್ಕೊಂಡ್ರೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ದಿನ ಕೇಳಿದಂತ ವಾಕ್ಯ ಮೋಶೆಯ ಜನನ ಮತ್ತು ಆ ತಾಯಿ ಯಾವ ರೀತಿ ಅವನನ್ನ ಬೆಳೆಸ್ತಾ ಬಂದ್ಲು, ಮತ್ತು ಆ ಎಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಮಗನನ್ನ ದೇವರ ಒಂದು ಭಯಭಕ್ತಿಯಲ್ಲಿ ಬೆಳೆಸಲಿಕ್ಕೆ ಎಷ್ಟು ಪ್ರಯಾಸ ಪಟ್ಟಿದ್ದಾಳೆಂಬುದಾಗಿ ನಾವು ವಾಕ್ಯವನ್ನ ಕೇಳ್ತಾ ಬಂದಿದ್ದೀವಿ. ಅದು ನಿಜವಾಗ್ಲೂ ಕೂಡ ನಾವು ಅನೇಕ ಕಾರಣಗಳನ್ನ ಹೇಳ್ತೀವಿ ಕೆಲಸ ಸಮಯದಲ್ಲಿ ಮಕ್ಕಳ ಕುರಿತು, ಆದ್ರೆ
ಆ ಮೋಶೆಯ ಒಂದು ಸಮಯದಲ್ಲಿ ಅವನು ಹುಟ್ಟುವಂತ ಸಮಯದಲ್ಲಿ ಎಂತ ಕಠಿಣವಾದಂತ ಒಂದು ಸನ್ನಿವೇಶವಿತ್ತು. ಆದ್ರೆ ಅಂತ ಕಠಿಣವಾದ ಸನ್ನಿವೇಶದಲ್ಲಿ ಕೂಡ ತನ್ನ ಮೋಶೆ ತಾಯಿ ದೇವರಿಗೆ ಭಯಪಟ್ಟು ದೇವರ ಒಂದು ಆ ಬಲವಾದಂತ ಒಂದು ವಾಕ್ಯ ಅಥವಾ ಒಡಂಬಡಿಕೆಯನ್ನು ಬಲವಾಗಿ ಇಟ್ಕೊಂಡ್ಲು. ನಿಜವಾಗ್ಲು ಕೂಡ ನಾವು ಕೂಡ ಆ ರೀತಿ ಮಾಡು. ದೇವರ ರಾಜ್ಯಕ್ಕೋಸ್ಕರವಾಗಿ ದೇವರ ಒಂದು ಮಹಿಮೆಗೋಸ್ಕರವಾಗಿ ನಾವು ಅದನ್ನ ಖಂಡಿತವಾಗಿ ಮಾಡಬೇಕು ಅನ್ನೋದೇ ನನ್ನ ಒಂದು ಮುಖ್ಯ ಒಂದು ತಿಳ್ಕೊಂಡಂತ ವಿಷಯ. ನಿಜವಾಗ್ಲು ಕೂಡ ನಾವು ನಮ್ಮ ಮಕ್ಕಳನ್ನ ಎಂಥ ಸನ್ನಿವೇಶದಲ್ಲಿ ಕೂಡ ಕರ್ತನಿಗಾಗಿ ಬೆಳೆಸಬೇಕೆಂಬುದಾಗಿ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ ಯೇಸುವಿನ ನಾಮದಲ್ಲಿ. ಆಮೇನ್. ಪ್ರೇಸ್ ಲಾರ್ಡ್. ಎಲ್ಲರಿಗೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಬಹಳ ಅದ್ಭುತವಾದಂತ ವಿಷಯಗಳನ್ನ ಕಲ್ತ್ಕೊಂಡಿದ್ದೇವೆ. ಕಳೆದ ಕ್ಲಾಸ್ಗಳಲ್ಲಿ ಯೇಸೇಪನ ಕುರಿತಾಗಿ ಬಹಳ ವಿವರವಾಗಿ ನಾವು ಯೇಸೇಪನ ಚರಿತ್ರೆಯನ್ನ ನೋಡಿದ್ದೇವೆ, ಮತ್ತು ಎರಡನೇದಾಗಿ ಮೋಶೆಯ ಚರಿತ್ರೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಮೋಶೆಯ ಕಾಲದಲ್ಲಿ ನಿಜವಾಗಲೂ ಅರಸನು ಎಲ್ಲರನ್ನ ಅಂದ್ರೆ ಇಬ್ರಿಯ ಕೂಸುಗಳನ್ನ ನಾಶ ಮಾಡಬೇಕು ಅಂತ ಆತನು ಪ್ಲಾನ್ ಮಾಡ್ದ. ಆದ್ರೆ ಮನುಷ್ಯನ ಆಲೋಚನೆ ಬೇರೆಯಾಗಿದೆ. ಅರಸನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆದ್ರೆ ಅವನ ಆಲೋಚನೆ, ಮನುಷ್ಯನ ಆಲೋಚನೆ ಬೇರೆ. ದೇವರು ಒಂದು ವೇಳೆ ನಮ್ಮನ್ನ ಉಳಿಸಬೇಕು ಅಂತಂದ್ರೆ, ನಾವು ದೇವರಿಗೆ ಇಷ್ಟವಾಗಿದ್ರೆ, ದೇವರಿಗಾಗಿ ನಾವು ಏನಾದ್ರೂ ಮಾಡ್ಲಿಕ್ಕೆ ಎಷ್ಟೇ ಸಂಕಟ ಇದ್ರು, ಸಮಸ್ಯೆ ಇದ್ರು, ಆಪತ್ಕಾಲದಲ್ಲಿ ಆದ್ರೂ ಕೂಡ ದೇವರಿಗೋಸ್ಕರ ನಾವು ಮುಂದೆ ಹೆಜ್ಜೆ ಇಡುವುದಾದ್ರೆ, ದೇವರು ಹೇಗಾದ್ರೂ ಮಾಡಿ ನಮ್ಮನ್ನ ಉಳಿಸಿ ಆತನಿಗೋಸ್ಕರ ಉಪಯೋಗಿಸಿಕೊಳ್ತಾನೆ ಅನ್ನುವಂತ ಸತ್ಯವನ್ನ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ. ಅಲ್ಲಿ ನೀರಿನಲ್ಲಿ ಹೋಗಿ ಮೋಶೆಯನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಆದ್ರೆ ಇವರು ಅನ್ಕೊಂಡಿದ್ದಾರೆ, ಮೋಶೆ ತಾಯಿ ಕೂಡ ಬಹಳ ದುಃಖಪಟ್ಟು ನನ್ನ ಮಗನು ಸಾಯ್ತಾನೆ ಅಂತ ಅನ್ಕೊಂಡಿರ್ಬೋದು. ಆದ್ರೆ ದೇವರು ಅವನ ರಕ್ಷಣೆಗಾಗಿ ಯಾರು ಕೊಲ್ಲಬೇಕಂತ ಆಲೋಚನೆ ಮಾಡಿದ್ರೋ ಅವರಿಂದಲೇ, ಅವರ ಮನೆಯಿಂದಲೇ ದೇವರು ಅವನ ರಕ್ಷಣೆಗಾಗಿ ಕಳಿಸಿಕೊಟ್ಟ. ಇದು ಬಹಳ ಅದ್ಭುತವಾದಂತ ಸಂಗತಿ. ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವ ವಿಷಯದಲ್ಲಿ ಪ್ರಮಾದದಲ್ಲಿ ಅಪಾಯದಲ್ಲಿ ಇದ್ದೇವೆ ಅಂತ ತಿಳ್ಕೊಳ್ತೇವೋ, ದೇವರು ಅದೇ ಸಮಯದಲ್ಲಿ ಆ ಒಂದು ಅಪಾಯದಿಂದ ದೇವರು ನಮ್ಮನ್ನ ಖಂಡಿತವಾಗ್ಲೂ ಆತನು ಉಳಿಸಿ ನಮ್ಮನ್ನ ಆತನಿಗೋಸ್ಕರ ಅತ್ಯದ್ಭುತವಾಗಿ ಉಪಯೋಗ ಮಾಡಿಕೊಳ್ತಾನೆ ಅನ್ನುವಂತ ಆ ಒಂದು ಭರವಸೆ ಈ ದಿವಸದ ಈ ಒಂದು ಪಾಠದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಕಲ್ತ್ಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಫಸ್ಟ್ ಈ ಒಂದು ಮೋಶೆಯ ಜನನದ ಬಗ್ಗೆ ಮತ್ತೆ ಮೋಶೆಯ ವಿಷಯ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಬಹಳ ಪ್ರಮುಖವಾದ ಅಂಶ ಅಂದ್ರೆ, ಮೋಶೆಯ ತಾಯಿ ಎಷ್ಟೊಂದು ಭಯಭಕ್ತಿ ಉಳ್ಳವಳಾಗಿದ್ಲು ದೇವರಲ್ಲಿ, ಮತ್ತೆ ದೇವರ ಒಡಂಬಡಿಕೆನ ಇಟ್ಕೊಂಡಿದ್ಲು, ದೇವರ ಸತ್ಯ ಸುವಾರ್ತಿನ ಹೊಂದ್ಕೊಂಡಿದ್ಲು ಅನ್ನೋದು ಬಹಳ ಮುಖ್ಯವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವಳ ಒಂದು ದೃಢತೆ ಎಂತಿದ್ದಾಗಿತ್ತು ದೇವರಲ್ಲಿ, ಎಷ್ಟೊಂದು ಅಗಾಧವಾದ ಪ್ರೀತಿ ಏನ್ ಇಟ್ಕೊಂಡ್ಲು ಅಂದ್ರೆ, ಅವಳ ಮಗ ನನ್ನ ಮಗ ಸಾಯುವವನಲ್ಲ, ಬದುಕುವವನಾಗ್ಬೇಕು ಅನ್ನೋದು ಹಂಬಲಿಸಿದ್ದಿಲ್ಲ. ಅದು ಬಹಳ ಅಷ್ಟು ಮಹತ್ತರವಾದ ಅಂಶ. ತನ್ನ ಜನರಿಗೋಸ್ಕರ ದೇವರಿಗೋಸ್ಕರ ನಿಲ್ಬೇಕು, ದೇವರೇ ನಮ್ಮನ್ನು ಕಾಯುವವನು ಅನ್ನೋದು ಆ ತಾಯಿಯ ಹೃದಯ ಮಿಡಿತಿತ್ತಲ್ಲ, ಆ ಮಿಡಿತದಿಂದಲೇ ಅವನು ತನ್ನ ಜನರನ್ನ ರಕ್ಷಣೆ ಮಾಡ್ದ. ದೇವರಿಗಾಗಿ ಆತನು ನಿಂತ. ದೇವರ ಐಗುಪ್ತದ ಒಂದು ಸುಖಭೋಗಗಳನ್ನ ಅವನು ಹಂಬಲಿಸಿಲ್ಲ. ತನ್ನ ಜನರನ್ನ ಕಷ್ಟನ ಅನುಭವಿಸ್ಬೇಕು, ಕಷ್ಟನ ನೋಡಿ ನಿಲ್ಲುವಂತನಾಗ್ತಾನ ಮುಂದೆ ನೋಡಿದಾಗ. ಆ ರೀತಿ ಆ ಒಂದು ದೃಢತೆ ಬರ್ಬೇಕಂದ್ರ ಅವಳ ತಾಯಿಯ ಹೃದಯ, ತಾಯಿಯ ಹೃದಯ ಸೀಮಂತಿಕೆಯಿಂದನೆ ಅವಳ ತಾಯಿ ಯಾವ ರೀತಿಯ ದೇವರಲ್ಲಿ ಸೊತ್ತೆ ಸುವಾರ್ತೆ ಇಟ್ಕೊಂಡಿದ್ಲು ಅನ್ನೋದೇ ಇಲ್ಲಿ ಬಹಳ ಪ್ರಮುಖವಾದ ಅಂಶ. ದೇವರಿಗೆ ಸ್ತೋತ್ರ ಆಗ್ಲಿ. ಒಂದು ಈ ಅಧ್ಯಾಯದ ಮೂಲಕ ಬಹಳಷ್ಟು ಹೃದಯ ಕತ್ರವಾದಂತ ಅಂಶಗಳನ್ನ ತಿಳ್ಕೊಂಡಾಗಿದೆ. ಅಷ್ಟೇ. ದೇವ್ರ ನಮಗೆ ಸ್ತೋತ್ರವಾಗ್ಲಿ. ಸ್ವಲ್ಪ ಮಾತ್ರನೇ ಕೇಳಿಸ್ಕೊಂಡೆ. ಇವತ್ ನಾನ್
ಕೆಲವು ವಿಷಯಗಳನ್ನ ತಿಳ್ಕೊಂಡಿದ್ದೆ ಏನಂತ ಹೇಳಿದ್ರೆ, ಯಾಕೋಬಿದಳು ಹೇಗೆ ಮೋಶೆನ ಬೆಳೆಸಿದ್ಲು ಅಂತೇಳಿ. ಯಾಕೋಬಿದಳು ಹಾಗೆ ದೇವರು ನಮ್ಮನ್ನ ಈ ಲೋಕದಲ್ಲಿ ಆರಿಸ್ಕೊಂಡಿದ್ದಾರೆ, ಮೋಶೆ ರೀತಿಯಲ್ಲಿ ನಾವು ಅನೇಕ ಶಿಷ್ಯರನ್ನ ಎಬ್ಬಿಸ್ಬೇಕೆಂಬುದಾಗಿ, ಲೋಕವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಎಂಬುದಾಗಿ ನಾನು ನಂಬ್ತೀನಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ನಾನು ಈ ವಾಕ್ಯದಿಂದ ಏನ್ ತಿಳ್ಕೊಂಡೆ ಅಂದ್ರೆ, ಎಷ್ಟು ಒಂದು ಸುಳ್ಳುಗಿತ್ತೀರಾಗಿರ್ಬೋದು, ಎಷ್ಟು ದೇವ್ರಿಗೆ ಭಯಪಟ್ಟು ಅವರು ಒಂದು ಜೀವಿಸಿದ್ರು, ಮತ್ತೆ ಅವರು ದೇವ್ರಿಗೆ ಭಯಪಟ್ಟು ಕೂಡ ಅರಸನಿಗೆ ಸುಳ್ಳು ಹೇಳಿದ್ರು. ನಾವು ಪ್ರತಿ ಒಂದು ವಿಷಯದಲ್ಲೂ ಜನರು ಏನಾದ್ರೂ ನಾವು ಹೇಳಿದಾಗ ನಾವು ಏನಕ್ಕಾದ್ರೂ ಭಯ ಪಡ್ತೀವಿ, ಮತ್ತೆ ಜನಗಳನ್ನ ಮಾತನ್ನ ಕೇಳ್ತೀವಿ. ಅದನ್ನ ನಾವ್ ಯಾವಾಗ್ಲೂ ಮಾಡಬಾರ್ದು. ಅದನ್ನ ನಾನ್ ತಿಳ್ಕೊಂಡಿದ್ದು, ದೇವ್ರಿಗೆ ಭಯಪಟ್ಟು ಪ್ರತಿ ಒಂದು ಕ್ಷಣದಲ್ಲೂ ನಾವು ದೇವ್ರಿಗೆ ಭಯಪಟ್ಟು ದೇವ್ರಿಗಾಗಿ ಜೀವಿಸುವಾಗ ಖಂಡಿತ ನಾವು ದೇವ್ರ ರಾಜ್ಯಕ್ಕಾಗಿ ದೇವ್ರು ನಮ್ಮನ್ನ ಉಪಯೋಗಿಸ್ಕೊಂತಾರೆ. ಮತ್ತೆ ಮೋಸೆನು ಅಷ್ಟೇನೆ, ಅವ್ರ ತಾಯಿ ಎಷ್ಟು ಹಂಬಲದಿಂದ ಮೋಸೆನ ಕೂಡ ಆ ಒಂದು ದೇವ್ರಲ್ಲಿ ಮೋಸೆನ ಬೆಳೆಸಿದ್ರು, ಮತ್ತೆ ಅರಸನು ಕೂಡ ಮೋಸೆನ ಸಾಯಿಸ್ಬೇಕಂತ ಎಷ್ಟು ಒಂದು ಪ್ರಯಾಸ ಪಟ್ರು ಕೂಡ ದೇವ್ರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಅಂದ್ರೆ ದೇವ್ರದ್ದು ಒಂದು ಚಿತ್ತ ಅನ್ನೋದು ಇರುತ್ತೆ. ನಾವು ದೇವ್ರಿಗಾಗಿ ಹಂಬಲಿಸುವಾಗ, ದೇವ್ರಿಗಾಗಿ ನಿಲ್ಲುವಾಗ, ನಮ್ಮ ಹೃದಯನ ದೇವ್ರಿಗಾಗಿ ಅರ್ಪಿಸುವಾಗ, ಖಂಡಿತ ದೇವ್ರು ನಮ್ಮನ್ನ ಒಂದು ದೇವ್ರ ಸತ್ಯ ಸುವಾರ್ತೆಯಲ್ಲಿ ಉಪಯೋಗಿಸ್ಕೋತಾರೆ. ಎಂತ ಪರಿಸ್ಥಿತಿಯಲ್ಲೂ ನಮ್ಮನ್ನ ದೇವ್ರು ಕೈ ಬಿಡಲ್ಲ ಅನ್ನೋದನ್ನ ನಾನು ಈ ವಾಕ್ಯದಿಂದ ತಿಳ್ಕೊಂಡೆ. ಆಮೇನ್. ವಿಡಿಯೋ ಆಫ್ ಮಾಡ್ಕೊಂಡು ಹೇಗೆ ಹೇಳೋದು? ಓಕೆ ಹೇಳಿ, ಮೈಕ್ ಆನ್ ಮಾಡ್ಕೊಂಡು. ಕ್ರೈಸ್ತ ಎಲ್ರಿಗೂ ದೇವ್ರ ನಾಮಕ್ಕೆ ಸ್ತೋತ್ರ. ಮೋಶೆಯ ಒಂದು ಒಳ್ಳೆಯ ಸಂದೇಶ ಈ ದಿನ ಯೇಸು ಕ್ರಿಸ್ತನಲ್ಲಿ ನಾವು ಕೇಳಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಮತ್ತು ವಿಶೇಷವಾಗಿ ಮೋಶೆಯ ಕುರಿತಾಗಿ ನಾನು ತಿಳ್ಕೊಂಡಿದ್ದೇನೆಂದ್ರೆ, ಅವರ ತಾಯಿ, ಮೋಶೆಯ ತಾಯಿ ಎಷ್ಟು ಜಾಗ್ರತೆಯಿಂದ ಆತನನ್ನು ಆ ಕಷ್ಟ ಕಾಲದ ಸಮಯದಲ್ಲಿ ಫರೋಹನ ಆಜ್ಞೆಯಲ್ಲಿಯೂ ಸಹ ತನ್ನ ಮಗನನ್ನ ಒಂದು ದೊಡ್ಡ ಒಂದು ಆಲೋಚನೆ ಇಟ್ಕೊಂಡು ಮಗನನ್ನ ತನ್ನ ಜನರ ಕಷ್ಟ ಒಂದು ಅರಿತವಳಾಗಿ ನನ್ನ ಮಗ ಹೇಗಾದ್ರೂ ಉಳಿಬೇಕು ಎಂಬುದಾಗಿ ಒಂದು ಆಲೋಚನೆ ಮಾಡಿ, ನನ್ನ ಮಗ ದೊಡ್ಡ ಜನರನ್ನ ಬಿಡುಗಡೆ ಮಾಡುವಂತವನ್ನ ಆಗ್ಬೇಕೆಂಬುದಾಗಿ ಆಲೋಚನೆ ಮಾಡಿ ಉಳಿಸಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಆಕೆಯ ಹೃದಯದ ಬಡಿತ ಏನಿತ್ತು, ಆಕೆಯ ಆಲೋಚನೆ ಏನಿತ್ತು, ದೇವರಲ್ಲಿ ಅದೇ ಒಂದು ಆಲೋಚನೆ ನೆರವೇರುತ್ತೆ ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಯಾಕಂತಂದ್ರೆ ಮೋಶೆ ಬೆಳೆದು ದೊಡ್ಡವನಾದ್ಮೇಲೆ ತಾಯಿಯ ಮಿಡಿತ, ತಾಯಿಯ ಎದೆ ಹಾಲು, ತಾಯಿಯ ಒಂದು ಆಲೋಚನೆ, ಆಕೆಯಲ್ಲಿ ಕುದಿಯುತ್ತಿರ್ತಕ್ಕಂಥ ಒಂದು ರಕ್ತ ಖಂಡಿತವಾಗಿ ಮೋಶೆಯ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡುತ್ತೆ ಎಂಬುದಾಗಿ ನೋಡ್ತೇವೆ. ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬೇಕಾಗಿದ್ದಂಥ ಮೋಶೆ ದೇವರ ಒಬ್ಬ ದೊಡ್ಡ ದಾಸನಾಗಿ, ಒಬ್ಬ ದೊಡ್ಡ ಹಿಂಡಿಗೆ ನಾಯಕನಾಗಿ ಜನರನ್ನು ನಡೆಸುವಂಥವನಾದ ಎಂಬುದಾಗಿ ಬೇರೆ ದೇವರು ಸಹ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಈ ಲೋಕದಲ್ಲಿ ಅಂತಂದರೆ ಸುಮ್ಮನೆ ಆಶಾಮಾಶದ ಮಾತುಗಳಲ್ಲ, ಸುಮ್ಮನೆ ಏನೇನೋ ಟೊಳ್ಳು ಪೊಳ್ಳು ಮಾತುಗಳಲ್ಲ, ಖಂಡಿತವಾಗಿ ನಮ್ಮ ಕುರಿತು ದೇವರ ಆಲೋಚನೆ ದೊಡ್ಡದಾಗಿದೆ. ದೇವರು ಈ ಬೆಳಕಾಗಿ ಉಪ್ಪಾಗಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಿಸಲು ದೇವರು ಪ್ರಯತ್ನಿಸಿದ ದೇವರಿಗೆ ನಾವು ದೇವರ ಒಂದು ಆಲೋಚನೆಗೆ ತಕ್ಕಂತೆ ನಾವು ನಡೆಯುವುದಾದರೆ ಖಂಡಿತವಾಗಿ ದೇವರು ನಮ್ಮ ಜೀವಿತಗಳಲ್ಲಿಯೂ, ನಮ್ಮ ಸೇವಾ ಸ್ಥಳದಲ್ಲಿಯೂ, ನಮ್ಮ ಪ್ರಾಂತ್ಯದಲ್ಲಿಯೂ, ನಮ್ಮ ದೇಶದಲ್ಲಿಯೂ ನಮ್ಮ ಮುಖಾಂತರವಾಗಿ ದೊಡ್ಡ ಕಾರ್ಯ ಮಾಡುವವನು ಆಗಿದ್ದಾನೆ ಎಂಬುದಾಗಿ ಮೋಶೆಯ ಮುಖಾಂತರವಾಗಿ ದಿನ ನನಗೆ ಅರ್ಥ ಆಯಿತು ಎಂಬುದಾಗಿ ಕೇಳ್ಕೊಳ್ತೇನೆ. ದೇವರಿಗೆ ಮಹಿಮೆ. ಆಮೆನ್. ಥ್ಯಾಂಕ್ ಯು. ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡ್ಕೊಂಡು ಮುಗಿಸ್ಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಗಂಟೆ ನಿಮ್ಮ ಜೊತೆ ಇರೋದಕ್ಕೆ, ಅಮೂಲ್ಯವಾದಂತಹ ವಿಷಯಗಳನ್ನ ನಾವು ಧ್ಯಾನಿಸೋದಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯಾಕೋಬೇದಳ ಹಾಗೆ ನಾವು ಕೂಡ ಸ್ವಾಮಿ ಜನರಿಗೆ ಭಯಪಡದೆ, ಅಧಿಕಾರಿಗಳಿಗೆ ಭಯಪಡದೆ ನಿಮ್ಮ ಸುವಾರ್ತೆಯನ್ನ ಬಲವಾಗಿ ಹಿಡ್ಕೊಂಡು ದೇವರೇ ನಮ್ಮ ಮಕ್ಕಳಿಗೂ, ಸಭೆಗೂ, ಜನರಿಗೂ ದೇವರೇ ಧೈರ್ಯವಾಗಿ ಹೇಳುವಂತಹ ದೇವರೇ ಸ್ತೋತ್ರ ಸ್ವಾಮಿ. ಅದು ಕತ್ತನೆ ಬಲವನ್ನ ಧೈರ್ಯವನ್ನ ಅನುಗ್ರಹಿಸಿ ಪರಿಶುದ್ಧ ಆತ್ಮನಿಂದ ಇಲ್ಲಿ ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನ ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಆದಿ ಸಭೆಯವರು ಹೇಗೆ ಪವಿತ್ರ ಆತ್ಮನ ಬಲದಿಂದ ತುಂಬಿಸಲ್ಪಟ್ಟು ಲೋಕಕ್ಕೆಲ್ಲ ಸುವಾರ್ತೆ ಸಾರಿದ್ರು, ಇಲ್ಲಿರುವಂತ ನಾವು ಕೂಡ ಈ ಸತ್ಯ ಸುವಾರ್ತೆನ ಬಲವಾಗಿ ಹಿಡ್ಕೊಂಡು ಪವಿತ್ರ ಆತ್ಮನ ಬಲದಿಂದ ಲೋಕಕ್ಕೆಲ್ಲ ಹೋಗಿ ಸುವಾರ್ತೆ ಸಾರಲು ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇವೆ.
ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ಇನ್ನು ಬರುವಂತ ವಾರಗಳಲ್ಲಿ ಹೊಸ ವರ್ಷದಲ್ಲಿ ಕರ್ನಾಟಕದಿಂದ ಇನ್ನು ಅನೇಕ ಜನರು ಜಾಯಿನ್ ಆಗ್ಲಿಕ್ಕೆ ಸಹಾಯ ಮಾಡಿ. ನಿಮ್ಮ ವಾಕ್ಯ ಕೇಳ್ತಿರುವಂತ ನಿನ್ನ ಮಕ್ಕಳು ಕೂಡ ಹೊಸ ಹೊಸ ಸೇವಕರಿಗೆ ಯವನಸರಿಗೆ ಈ ಒಂದು ಕ್ಲಾಸ್ ಬಗ್ಗೆ ಹೇಳಿ, ಸುವಾರ್ತೆ ಬಗ್ಗೆ ಹೇಳಿ, ಅನೇಕರನ್ನ ಕರೆತರುವಂತೆಯೂ ನಾವು ಸ್ವಾಮಿ ಒಂದು ದೊಡ್ಡ ಗುಂಪಾಗಿ ಸತ್ಯ ಸುವಾರ್ತೆಯಲ್ಲಿರುವಂತಹ ಒಂದು ದೊಡ್ಡ ಗುಂಪಾಗಿ ಮಾರ್ಪಡಲು, ಅನೇಕ ಶಿಷ್ಯರನ್ನ ಎಬ್ಬಿಸಲು, ಸತ್ಯ ಸುವಾರ್ತೆ ಪ್ರತಿಯೊಬ್ಬರಲ್ಲಿ ನಾವು ಮುದ್ರಿಸಲು ಸಹಾಯ ಮಾಡಬೇಕೆ ಪ್ರಾರ್ಥಿಸ. 2023ನೇ ವರ್ಷ ಆಶೀರ್ವಾದಕರವಾಗಿ ಅನೇಕ ಶಿಷ್ಯರನ್ನ ಎಬ್ಬಿಸುವಂತಹ ವರ್ಷವಾಗಿ ಒಂದು ಸತ್ಯ ಸುವಾರ್ತೆ ಒಂದು ಚಳುವಳಿ ಕರ್ನಾಟಕದಲ್ಲೂ ಭಾರತದಲ್ಲೂ ನಡೆಯುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವದಿಗಳೇ ಆತನ ಪವಿತ್ರ ನಾಮವನ್ನು ಕೇಳಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಲು ಒಂದನಾದರೂ ಮರೆಯಬೇಡ. ಆಮೆನ್.